ನಮಸ್ಕಾರ ವೆಲ್ಕಮ್ ಟು ಕಾಪರೇಜ್ ಸ್ಟಡಿ ಸರ್ಕಲ್ ಫಾರ್ ಕಾಂಪಿಟಿವ್ ಎಕ್ಸಾಮಿನೇಷನ್ಸ್ ಇವತ್ತು ಕೆ ಎ ಎಸ್ಸಿಂದು ಆಲ್ರೆಡಿ ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ ಸೊ ಹಾಗಾಗಿ ಕೆ ಎ ಎಸ್ ಎಕ್ಸಾಮ್ ಪ್ರಯುಕ್ತ ನಾನು ಕೆಲವು ವಿಚಾರಗಳನ್ನು ನಿಮಗೆ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ಹಾಲ್ ಟಿಕೆಟ್ ಬಿಟ್ಟಿರೋದ್ರಿಂದ ಇನ್ನೊಂದು ವಾರ ಎಕ್ಸಾಮ್ಗಿದೆ ನಾನು ಏನು ಮಾಡಲಿ ಅಂತ ಗಾಬರಿಯಾಗೋಂಥ ಅವಶ್ಯಕತೆ ಇಲ್ಲ ಯಾವ್ಯಾವ ಏರಿಯಾಸನ್ನ ನೀವು ಇಂಪಾರ್ಟೆಂಟಾಗಿ ಫೋಕಸ್ ಮಾಡಬೇಕು ದೆನ್ ಈ ಸತಿ ಪೋಸ್ಟ್ ಕಮ್ಮಿ ಇರೋದರಿಂದ ಕಟ್ ಆಫ್ ಜಾಸ್ತಿ ಆಗುತ್ತೆ ಅಥವಾ ನಾವು ಯಾವ ಒಂದು ಮಾನದಂಡದ ಮೂಲಕ ನಾವು ಈ ಒಂದು ಎಕ್ಸಾಮ್ನ ಅಟೆಂಡ್ ಮಾಡಬೇಕು ದೆನ್ ಸಾಕಷ್ಟು ಕೊರೋನಾ ಕೇಸಸ್ ಸುತ್ತಮುತ್ತಲು ಇರೋದರಿಂದ ನೀವು ಹೆಂಗೆ ಗಮನ ಹರಿಸ್ಬೇಕು ಅನ್ನೋ ಎಲ್ಲ ವಿಚಾರಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಹೇಳ್ತೀನಿ ಈಗ ಆಲ್ರೆಡಿ ನಿಮಗೆ ಗೊತ್ತಿರೋಂಗೆ ಈಗ ಯೂಟ್ಯೂಬ್ ಮೂಲಕ ದೆನ್ ನನ್ನ ಕ್ಲಾಸ್ ಆಫ್ಲೈನ್ ಸ್ಟೂಡೆಂಟ್ಸು ಆನ್ಲೈನ್ ಸ್ಟೂಡೆಂಟ್ಸು ಭಾಳ ಜನ ಟೆಸ್ಟ್ ಸೀರೀಸ್ ತೊಗೊಂಡು ನೀವು ಆಲ್ರೆಡಿ ಬಂದಿದ್ದೀರಾ ಆ ಟೆಸ್ಟ್ ಸೀರೀಸಲ್ಲಿ ಮ್ಯಾಕ್ಸಿಮಮ್ ಎಲ್ಲದನ್ನೂ ನಿಮಗೆ ಕವರ್ ಆಗಿದೆ ಸೊ ಯಾರ್ಯಾರು ಈ ಟೆಸ್ಟ್ ಸೀರೀಸ್ ತೊಗೊಂಡಿಲ್ಲ ವರಿ ಮಾಡೋ ಅವಶ್ಯಕತೆ ಇಲ್ಲ ಈ ಟೆಸ್ಟ್ ಸೀರೀಂದನೇ ಪಾಸ್ ಆಗ್ತೀರಾ ಅಂತ ನಾನು ಹೇಳ್ತಿಲ್ಲ ನೀವು ಬೇರೆ ಟೆಸ್ಟ್ ಸೀರೀಸ್ ಬರ್ದಿರ್ತೀರಾ ಅಥವಾ ಪಾಸ್ಟ್ ಇಯರ್ ಕ್ವಶನ್ಸನ್ನು ಸಾಲ್ವ್ ಮಾಡಿರ್ತೀರಾ ಇದನ್ನ ಏನಾದ್ರೂ ನೀವು ಮಾಡಿರ್ತೀರ ಓಕೆ ಅಂದರೆ ನಿಮಗೆ ಬೇಸಿಕ್ಕಾಗಿ ಒಂದು ಸ್ವಲ್ಪ ಆದರೂ ನೀವು ಪ್ರಿಪೇರ್ ಅಂದರೆ ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಜೋಗ್ರಫಿ ಇದನ್ನೆಲ್ಲ ಒಂದು ರೌಂಡ್ ಪ್ರಿಪೇರ್ ಆಗಿರ್ತೀರ ಆದರೆ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಎಕ್ಸಾಮ್ ಇಷ್ಟು ಬೇಗ ಬರ್ಬೋದು ಅಂತ ಬಟ್ ಪರವಾಗಿಲ್ಲ ಯಾವುದಾದ್ರೂ ಎಮ್ ಸಿ ಕ್ಯೂಸನ್ನು ನೀವು ಆಲ್ರೆಡಿ ಸಾಲ್ವ್ ಮಾಡಿದ್ದೀರಾ ಅಥವಾ ಸಂಡೇ ಸಂಡೇ ಟೆಸ್ಟ್ಗಳನ್ನು ಆದರೂ ಬರೆದಿರ್ತೀರ ಒಮ್ಮೆ ನಿಮಗೆ ಈ ಬರೆದು ಟೆಸ್ಟ್ ಬರೆದು ಐಡಿಯಾ ಇತ್ತು ಅಂದರೆ ನಾನು ಹೇಳೋದು ಇನ್ನೂ ಬೇಗ ಅರ್ಥ ಆಗುತ್ತೆ ಅಂತ ಅಷ್ಟೆ ಸೊ ಈಗ ಈ ವಿಡಿಯೋ ಕೇಳ್ತಿರೋರಲ್ಲಿ ನಾನು ನಿಮಗೆ ಸ್ಟ್ಯಾಟಿಕ್ ಅಂದರೆ ಹಿಸ್ಟ್ರಿ ಜೋಗ್ರಫಿ ಇದನ್ನೆಲ್ಲ ಓದಿ ಮುಗಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ದೆನ್ ಅಟ್ಲೀಸ್ಟ್ ಒಂದು ನಾಲ್ಕರಿಂದ ಐದು ಟೆಸ್ಟ್ ಆದರೂ ನೀವು ಬರೆದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಓಕೆ ಈಗ ಇಷ್ಟೆಲ್ಲ ನಾವು ಬರೆದು ಮಾಡಿ ಇಟ್ಕೊಂಡಿದ್ರು ಕೂಡ ಎಕ್ಸಾಮ್ ಒಂದು ವಾರ ಅಂತಂದ ತಕ್ಷಣ ಯಾರಿಗಾದ್ರೂ ಕೂಡ ಒಮ್ಮೆ ಕೈಕಾಲು ನಡ್ಕೊ ಬರೋ ಅಂಥದ್ದು ಸಹಜ ಜೊತೆಗೆ ಈ ಸತಿ ಕೇವಲ ನೂರು ಚಿಲ್ಲರೆ ಪೋಸ್ಟ್ ಇರೋದ್ರಿಂದ ಹಾಗಾದರೆ ನಾವು ಏನು ಮಾಡಬೇಕು ಈ ಒಂದು ಪ್ರಶ್ನೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಯೂಟ್ಯೂಬ್ ಚಾನಲಲ್ಲಿ ತುಂಬ ಕಮೆಂಟ್ ಬರ್ತಾ ಇದೆ ಸರ್ ಆ ಕೋಚಿಂಗಲ್ಲಿ ಹೇಳ್ತಿದ್ದಾರೆ ಈ ಕೋಚಿಂಗಲ್ಲಿ ಹೇಳ್ತಿದ್ದಾರೆ ಇವ್ರು ಎಕ್ಸ್ಪರ್ಟ್ ಹೇಳ್ತಿದ್ದಾರೆ ಅವ್ರ ಎಕ್ಸ್ಪರ್ಟ್ ಹೇಳ್ತಿದ್ದಾರೆ ಕಟ್ ಆಫ್ ಜಾಸ್ತಿ ಆಗುತ್ತಂತೆ ನಾವು ಹೆಂಗೆ ಅಟೆಂಟ್ ಮಾಡಬೇಕು ಎಷ್ಟು ಅಟೆಂಪ್ಟ್ ಮಾಡಬೇಕು ಅಂತ ನನ್ನ ಪ್ರಶ್ನೆ ಇಲ್ಲ ನಾನು ನಿಮಗೆಲ್ಲ ಕೇಳ್ತಿರೋದು ಒಂದು ಸಿಂಪಲ್ ಪ್ರಶ್ನೆ ಈಗ ನೂರು ಪೋಸ್ಟ್ ಇದೆ ಅಂತ ತಿಳ್ಕೊಳ್ಳಿ ಕಟ್ ಆಫ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಓಕೆ ಎಷ್ಟೋ ಕೆಲವರು ಹೇಳ್ತಾರೆ ಇನ್ನೂರು ಇಪ್ಪತ್ತು ಇನ್ನೂರು ಮೂವತ್ತು ಓಕೆ ಕಟ್ ಆಫ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಫೈನ್ ಅದೇ ಅರ್ಥದ ಪ್ರಕಾರ ನಾವು ನೋಡೋಂಗಿದ್ರೆ ಈಗ ನೂರು ಪೋಸ್ಟ್ ಇರೋದಕ್ಕೆ ಒಂದು ಇನ್ನೂರು ಮೂವತ್ತು ಕಟ್ ಆಫ್ ಆಗುತ್ತೆ ಅಂತ ಜನ ಹೇಳ್ತಿದಾರಲ್ವ ಹಾಗಾದರೆ ಹತ್ತು ಪೋಸ್ಟ್ ಇತ್ತು ಅಂತಂದರೆ ನಿಮಗೆ ನಾನ್ನೂರಕ್ಕೆ ಮುನ್ನೂರ ತೊಂಬತ್ತಾಗುತ್ತೆ ಹಾಗಾದರೆ ಕಟ್ ಆಫು ಇದೇನು ಸೆನ್ಸ್ ಸೆನ್ಸ್ ಅನ್ನಿಸ್ತಿದೆಯ ಅದು ನಿಮಗೆ ನಾನು ಹೇಳ್ತಾ ಇರೋದು ಓಕೆ ಅದರ ಅರ್ಥ ಹಂಗಾರೆ ಅತ್ತೆ ಪೋಸ್ಟ್ ಕಳೆದ್ರೆ ಮುನ್ನೂರ ತೊಂಬತ್ತಿರುತ್ತೆ ಕಟ್ ಆಫು ಇಂಪಾಸಿಬಲ್ ಓಕೆ ಇದು ನಿಮ್ಮ ಡಿಗ್ರಿ ಎಕ್ಸಾಮ್ ಅಲ್ಲ ಇದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪೇಪರು ಸಾಧ್ಯವಾದ ಮಟ್ಟಕ್ಕೆ ಡೀಸೆಂಟ್ ಆಗಿರುತ್ತೆ ಪೇಪರ್ ಅರ್ಥ ಆಗ್ತಿದೆಯಾ ಆಮೇಲೆ ಯಾವುದೇ ಕಾರಣಕ್ಕೂ ಟಫ್ ಇರುತ್ತೆ ಅಂತ ತುಂಬ ಓವರ್ ಆಗಿ ಅಟೆಂಪ್ಟ್ ಮಾಡಿ ನೆಗೆಟಿವ್ ಬಂದು ಮಾರ್ಕ್ಸ್ ಕಮ್ಮಿನೇ ಆಗುತ್ತೆ ಯಾಕಂದರೆ ಈ ಸತಿ ಯು ಪಿ ಎಸ್ ಸಿ ಕಟ್ ಆಫ್ಸ್ಕೋರೆ ನಿಮಗೆ ನಿದರ್ಶನ ನೂರ ಹತ್ತು ಹೋಗ್ಬಿಡುತ್ತೆ ನೂರ ಇಪ್ಪತ್ತು ಹೋಗ್ಬಿಡುತ್ತೆ ಅಂದರು ತೊಂಬತ್ತೆಂಟಕ್ಕೆ ಬಂದು ನಿಂತಿದೆ ಅರ್ಥ ಆಗ್ತಿದೆಯಾ ಹಾಗಾಗಿ ಇಲ್ಲೂ ಕೂಡ ಇನ್ನೂರು ಮೂವತ್ತು ಇನ್ನೂರೈವತ್ತು ಇವೆಲ್ಲ ಎಕ್ಸಾಜುರೇಷನ್ ಹಾಗಾಗಿ ಆಗತ್ತಾ ಜಾಸ್ತಿ ಆಗತ್ತಾ ಇಲ್ವಾ ಖಂಡಿತ ಜಾಸ್ತಿ ಆಗಬಹುದು ಪೇಪರ್ ತುಂಬ ಟಫ್ ಆಯ್ತು ಅಂದರೆ ಎಲ್ಲದಕ್ಕಿಂತ ಕಮ್ಮಿನೂ ಬರ್ಬೋದು ಅರ್ಥ ಆಗ್ತಿದೆಯಾ ಹಾಗಾಗಿ ನೀವು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚಿತವಾಗಿಯೇ ನಾನು ಇಷ್ಟೇ ಕ್ವಶನ್ ನೋಡಿತೀನಿ ಅಷ್ಟೇ ಕ್ವಶನ್ ಟಿಕ್ ಕೊಡಿತೀನಿ ಅನ್ನೋ ಒಂದು ಪ್ರೀಕನ್ಸೀವ್ಡ್ ನೋಷನ್ ಅಥವಾ ಪೂರ್ವಗ್ರಹದ ಒಂದು ಚಿಂತನೆಯ ಮೇಲೆ ನೀವು ಹೋಗ್ಬಿಡಿ ಸಾಧ್ಯವಾದಷ್ಟು ತಕ್ಕನ ಮಟ್ಟಿಗೆ ನೀವು ಪ್ರಿಪ್ರೇಷನ್ ಮಾಡಿದ್ದೀರಾ ಎಕ್ಸಾಮ್ ಹಾಲಿಗೆ ಹೋಗಿ ಸಾಧ್ಯವಾದಷ್ಟು ನೀವು ಅಟೆಂಪ್ಟನ್ನ ಜಾಸ್ತಿ ಮಾಡಿ ಎಲಿಮಿನೇಷನ್ ಮಾಡಿ ಅದ್ರ ಮೂಲಕ ಅಟೆಂಪ್ಟನ್ನ ಮಾಡಿ ಓಕೆ ಸೊ ಆ ಥರ ಮಾಡಿದ್ರೆ ನಿಮಗೆ ಏನೂ ತೊಂದರೆ ಆಗೋದಿಲ್ಲ ಇದು ಮೊದಲನೇ ವಿಚಾರ ಕಟ್ ಆಫ್ ಬಗ್ಗೆ ನಾನು ಹೇಳಬೇಕಾಗಿರೋದು ಓಕೆ ಕಟ್ ಆಫ್ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ ನಾನು ಅದನ್ನು ವಿಚಾರ ಹೇಳಿದ್ದೀನಿ ಎರಡನೇ ವಿಚಾರ ಹಾಗಾದರೆ ಈಗೊಂದು ವಾರದಲ್ಲಿ ಸಡನ್ನಾಗಿ ಆಲ್ ಟಿಕೆಟ್ ಬಿಟ್ಟಿರೋದ್ರಿಂದ ನಾ ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು ಎಲ್ಲದನ್ನು ರಿವಿಷನ್ ಮಾಡೋದಕ್ಕೂ ನನಗಾಗ್ತಿಲ್ಲ ನೋಡಿ ನೀವು ಇವಾಗ ಎಲ್ಲಾದನ್ನೂ ರಿವಿಷನ್ ಮಾಡ್ಕೊತ ಕುತ್ಕೊಳೋ ಅವಶ್ಯಕತೆ ಇಲ್ಲ ನಮಗೆ ಯಾವುದಾದ್ರೂ ಒಂದು ಸ್ಟಡೀಸಲ್ಲಿ ಎರಡು ಭಾಗ ಇರುತ್ತೆ ಒಂದು ಇರುತ್ತೆ ಕಾನ್ಸೆಪ್ಟ್ಗಳು ಯಾಕೆ ಮಳೆ ಹಿಂಗಾಯಿತು ಅಥವಾ ಮೋಡ ಹೆಂಗಾಗುತ್ತೆ ಇವೆಲ್ಲ ಕಾನ್ಸೆಪ್ಟ್ಗಳು ಇನ್ನೊಂದು ಇರುತ್ತೆ ಫ್ಯಾಕ್ಟ್ಗಳು ಕಾನ್ಸೆಪ್ಟು ಒಮ್ಮೆ ಹೋಯಿತು ಅಂದರೆ ಅದನ್ನು ಮತ್ತೆ ನಾವು ಜಾಸ್ತಿ ಓದೋ ಅವಶ್ಯಕತೆ ಇಲ್ಲ ಬಟ್ ಫ್ಯಾಕ್ಟ್ಗಳನ್ನು ಪದೇ ಪದೇ ರಿವಿಷನ್ ಮಾಡಬೇಕು ಯಾಕಂದರೆ ಅದು ಮರೆತು ಹೋಗುತ್ತೆ ಹಾಗಾಗಿ ಈ ವಾರದಲ್ಲಿ ನೀವು ಸ್ವಲ್ಪ ಫ್ಯಾಕ್ಟ್ ಮೇಲೆ ಗಮನ ಹರಿಸಿ ಹಾಗಾದರೆ ಫ್ಯಾಕ್ಟ್ಸ್ ಅಂದರೆ ಏನು ಅಂತ ನೀವು ಕೇಳ್ತಿದ್ದೀರ ಪ್ರಶ್ನೆ ಈಗ ಇಲ್ಲಿ ನೋಡಿ ಫಸ್ಟ್ ಆಫ್ ಆಲ್ ನಾನು ಯಾವ್ಯಾವ ಏರಿಯಾಸ್ಗಳನ್ನು ನೀವು ಪೇಪರ್ ಒನ್ ಪೇಪರ್ ಟೂ ಅಲ್ಲಿ ನೀವು ಫೋಕಸ್ ಮಾಡಬೇಕು ದೆನ್ ಅದರಲ್ಲಿ ಫ್ಯಾಕ್ಟ್ಗಳು ಅಂದರೆ ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ ನೀವು ಆ ಥರ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ ಈಗ ಪೇಪರ್ ಒನ್ನಲ್ಲಿ ಫಸ್ಟ್ ಕರೆಂಟ್ ಅಫೇರ್ಸ್ ಆಫ್ ನ್ಯಾಷ್ನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಹೇಳ್ತಿದ್ದಾರೆ ಹಾಗಾದರೆ ಇನ್ನೊಂದು ಪ್ರಶ್ನೆ ಬರುತ್ತೆ ಸರ್ ಇದು ನೀವು ಪ್ರೆಡಿಕ್ಟ್ ಮಾಡ್ತಿರೋದು ಖಂಡಿತವಾಗಿಯೂ ನೀವು ಹೇಳಿದ ಬಂದೇ ಬರುತ್ತಾ ಗೊತ್ತಿಲ್ಲ ನನಗೂ ಓಕೆ ಬಟ್ ನಾನು ಯಾಕೆ ಪ್ರಿಡಿಕ್ಟ್ ಮಾಡ್ತಿದ್ದೀನಿ ಸುಮ್ಮನೆ ಪ್ರಿಡಿಕ್ಟ್ ಮಾಡ್ತಿಲ್ಲ ನಾನು ಕೌಡೆ ಹಾಕ್ಬಿಟ್ಟು ಪ್ರಿಡಿಕ್ಟ್ ಮಾಡ್ತಿಲ್ಲ ನಾನು ಆಲ್ಮೋಸ್ಟು ಒಂದು ಮೂವತ್ತಾದ್ರೂ ಕೆ ಪಿ ಎಸ್ಸಿದು ಕ್ವಶನ್ ಪೇಪರ್ಗಳು ವಿವಿಧ ಎಕ್ಸಾಮ್ಗಳ ಕ್ವಶನ್ ಪೇಪರ್ಗಳನ್ನು ನಾನು ಅನಲೈಸ್ ಮಾಡಿ ಈ ಥರ ಬರ್ಬೋದು ಅಂದರೆ ನಾನಿದು ವಿವಿಧ ಕ್ವಶನ್ ಪೇಪರ್ಗಳಂದರೆ ಎದ್ರ ಬಗ್ಗೆ ಹೇಳ್ತೀನಿ ನಾನು ಇವತ್ತು ನಡೀತಲ್ಲ ಕೆ ಎ ಎಸ್ಸಿಂದು ಎಕ್ಸಾಮು ಇವತ್ತಿಂದು ಸೇರಿಸಿ ಅಂದರೆ ಸೆವೆಂಟೀನ್ತ್ ಆಗಸ್ಟ್ ನಡೀತಲ್ಲ ಇವತ್ತಿಂದು ಸೇರಿಸಿ ನಾನು ಹೇಳ್ತಿದ್ದೀನಿ ಆ ಕಾರಣದಿಂದ ಇದು ಬರಬಹುದು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಅಂತ ನಾನು ಹೇಳ್ತಿದ್ದೀನಿ ಓಕೆ ಹಾಗಾಗಿ ಈ ವಾರದಲ್ಲಿ ಇಷ್ಟನ್ನಾದ್ರೂ ನೀವು ಫೋಕಸ್ ಮಾಡಿ ಮೊದಲನೇದು ನನ್ನ ಕಡೆಯಿಂದ ಇದು ನನ್ನ ಬಾಧ್ಯತೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ನೀವು ಇಷ್ಟು ಜನ ಅಂದರೆ ಟೆಲಿಗ್ರಾಮ್ ಚಾನಲಲ್ಲಿ ಎಲ್ಲರೂ ಬರ್ತಾ ಇದ್ದೀರಾ ಅದನ್ನು ಜಾಯ್ನ್ ಆಗ್ತಿದ್ದೀರಾ ಹೊಸ ಟೆಲಿಗ್ರಾಮ್ ಚಾನಲ್ ಮೂಲಕ ಅದಾದಮೇಲೆ ನನ್ನ ಯೂಟ್ಯೂಬಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಜನ ಇದ್ದೀರಾ ನಿಮ್ಮೆಲ್ಲಾರಿಗು ಕೂಡ ಈ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಗೈಡೆನ್ಸ್ ಕೊಡೋದು ಇದು ನನ್ನ ಬಾಧ್ಯತೆ ಸೊ ಹಾಗಾಗಿ ನಾನು ಏನು ಮಾಡಿದ್ದೀನಿ ಈ ಕರೆಂಟ್ ಅಫೇರ್ಸ್ ಅಂತ ಅಂದಾಗ ಆಲ್ಮೋಸ್ಟ್ ನ್ಯಾಷ್ನಲ್ ಮತ್ತು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಏನಿದ್ದಾವೆ ತುಂಬ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅಂದರೆ ಒಂದು ಆರುನೂರು ಟಾಪಿಕ್ಗಳಷ್ಟು ಕರೆಂಟ್ ಅಫೇರ್ಸ್ನ ನಾನು ಕ್ಲಾಸ್ ಮಾಡಿ ಇದರದ್ದು ವೀಡಿಯೋ ಮಾಡಿ ಇಟ್ಟಿದ್ದೀನಿ ಈ ವಿಡಿಯೋನ ಈಗ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತಿದ್ದೀನಿ ಓಕೆ ಯೂಟ್ಯೂಬಲ್ಲಿ ಅಷ್ಟು ಜಾಸ್ತಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಲ್ಲ ಟೆಲಿಗ್ರಾಮಲ್ಲಿ ನಾನು ಅಪ್ಲೋಡ್ ಮಾಡ್ತಿದ್ದೀನಿ ಸೊ ಟೆಲಿಗ್ರಾಮಲ್ಲಿ ಫ್ರೀಯಾಗಿ ನೀವು ಈ ವಿಡಿಯೋಗಳನ್ನು ನೋಡ್ಬೋದು ಟೆಲಿಗ್ರಾಮ್ ಅಂತಂದಾಗ ನೀವು ಟೆಲಿಗ್ರಾಮಲ್ಲಿ ಸ್ಪೇಸ್ ಬಿಡಲಿಲ್ಲಂಗೆ ಕಾಪರ್ ಏಜ್ ಅಫಿಷಿಯಲ್ ಅಂತ ಸರ್ಚ್ ಮಾಡಿ ಕಾಪರ್ ಏಜ್ ಅಫಿಷಿಯಲ್ ಅಂತ ನೀವು ಸರ್ಚ್ ಮಾಡಿ ಕಾಪರ್ ಏಜ್ ಅಫಿಷಿಯಲ್ ಅಂತ ನೀವು ಸರ್ಚ್ ಮಾಡಿದ್ರೆ ದೆನ್ ನಿಮಗೆ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ ಅದರಲ್ಲಿ ವೀಡಿಯೋಗಳು ನಾನು ಆಲ್ರೆಡಿ ಇವತ್ತು ಮಧ್ಯಾಹ್ನದೇ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ ಈಗ ನೈಟಲ್ಲೂ ಕೂಡ ಅಪ್ಲೋಡ್ ಆಗ್ತಾನೇ ಇದೆ ಸೊ ಇಲ್ಲಿ ಈ ಎಲ್ಲ ಇಂಪಾರ್ಟೆಂಟ್ ಅಂದರೆ ನಮಗೆ ಹೆಚ್ಚು ಕಮ್ಮಿ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ನೋಡಿದ್ರೂ ಒಂದು ಮೂವತ್ತು ಕ್ವಶನ್ ಕರೆಂಟ್ ಅಫೇರ್ಸಿಂದ ಬರುತ್ತೆ ಹಾಗಾಗಿ ನಾನು ಆರುನೂರು ಟಾಪಿಕ್ಕು ಲಾಸ್ಟ್ ಒನ್ ಇಯರಿಂದು ಲಾಸ್ಟ್ ಒನ್ ಇಯರಿಂದ ಕರೆಂಟ್ ಅಫೇರ್ಸನ್ನ ನಾನು ಕವರ್ ಮಾಡಿದ್ದೀನಿ ಅದರಲ್ಲಿ ಕ ಕರ್ನಾಟಕದ್ದೂ ಇನ್ವಾಲ್ವ್ ಆಗಿದೆ ಆಯಿತಾ ಆಮೇಲೆ ನಾನು ಇಲ್ಲಿ ಟೆಸ್ಟ್ ಸೀರೀಸಲ್ಲಿ ಕೊಡಬೇಕಾದ್ರೆ ಆಲ್ರೆಡಿ ಕರ್ನಾಟಕ ಎಕನಾಮಿ ಕರ್ನಾಟಕ ಬಜೆಟ್ಟು ಕರ್ನಾಟಕ ಹ್ಯಾಂಡ್ ಬುಕ್ಕು ಆಮೇಲೆ ನೆಕ್ಸ್ಟು ಕರ್ನಾಟಕ ಹಿಸ್ಟ್ರಿ ಜೋಗ್ರಫಿ ಇದೆಲ್ಲದರ ಮೇಲೂ ಆಲ್ರೆಡಿ ನಾನು ಟೆಸ್ಟ್ಗಳ ಸೀರೀಸಿನ ಕೊಟ್ಟಿದ್ದೀನಿ ಟೆಸ್ಟ್ ಸೀರೀಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾರು ಈ ಟೆಸ್ಟ್ ಸೀರೀಸ್ ತೊಗೊಂಡಿಲ್ಲ ವರಿ ಮಾಡೋವಂಥ ಅವಶ್ಯಕತೆ ಇಲ್ಲ ನೀವು ಈ ಕರ್ನಾಟಕ ರಿಲೇಟೆಡ್ ಎಸ್ಪೆಷಲಿ ಹಿಸ್ಟ್ರಿ ಜೋಗ್ರಫಿಗೆ ನೀವೇನು ಮಾಡಿ ಪಾಸ್ಟ್ ಇಯರ್ ಪೇಪರ್ಗಳಲ್ಲಿ ಇರೋವಂಥ ಕ್ವಶನ್ಸ್ಗಳನ್ನು ಒಮ್ಮೆ ನೋಡ್ಕೊಂಬಿಡಿ ಓಕೆ ಅದಾದಮೇಲೆ ಹಿಸ್ಟ್ರಿಗಂತೂ ಎಸ್ಪೆಷಲಿ ನಾನು ನಿಮಗೆ ಫೋಕಸ್ ನಾನು ಒತ್ತಿ ಒತ್ತಿ ಹೇಳ್ತಿದ್ದೀನಿ ನನ್ನ ಯೂಟ್ಯೂಬಲ್ಲೇ ಐವತ್ತೈದು ನಿಮಿಷದ ಒಂದು ವೀಡಿಯೋ ಹಾಕಿದ್ದೀನಿ ಟೋಟಲ್ ಕರ್ನಾಟಕ ಹಿಸ್ಟ್ರಿದು ಅದನ್ನು ಕಂಪಲ್ಸರಿ ನೋಡಲೇಬೇಕು ಅದರಿಂದ ಕ್ವಶನ್ಸ್ ನಿಮಗೆ ಬಂದೇ ಬರುತ್ತೆ ಯಾಕಂದರೆ ನಾನು ಅದರಲ್ಲಿ ಏನೂ ಬಿಟ್ಟಿಲ್ಲ ಆಯಿತಾ ಸೊ ಹಾಗಾಗಿ ಈಗ ನೀವು ಕರೆಂಟ್ ಅಫೇರ್ಸ್ ಆಫ್ ನ್ಯಾಷ್ನಲ್ ಇಂಪಾರ್ಟೆನ್ಸ್ ಮತ್ತು ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ನಿಮ್ಮ ಹತ್ರ ಇತ್ತು ನೋಟ್ಸು ದೆನ್ ನೀವು ಓದ್ಕೊಳ್ಳಿ ಇಲ್ಲ ದೆನ್ ಆದರೆ ನೀವು ಟೆಲಿಗ್ರಾಮ್ ಚಾನಲಲ್ಲಿ ಈ ಆರುನೂರು ಪ್ಲಸ್ ನನ್ನ ವೀಡಿಯೋಸ್ ಏನಿದೆ ದಿನಕ್ಕೆ ನೀವೊಂದು ಮೂರು ವೀಡಿಯೋ ಎರಡು ಮೂರು ವೀಡಿಯೋ ನೋಡ್ತಾ ಹೋದ್ರೂ ಈ ವಾರದಲ್ಲಿ ನಿಮಗೆ ಕವರ್ ಆಗೋಗ್ಬಿಡುತ್ತೆ ಅದಾದಮೇಲೆ ಆ ಕ್ಲಾಸಲ್ಲಿ ಚೆನ್ನಾಗಿ ಯಾರಾದರೂ ಸ್ಟೂಡೆಂಟ್ ಬರ್ದಿದ್ರೆ ಅವ್ರು ಬರೆದಿರೋವಂಥ ಒಂದು ನೋಟ್ಸನ್ನು ಕೂಡ ನಾನು ಆ ಟೆಲಿಗ್ರಾಮಲ್ಲಿ ಪಿ ಡಿ ಎಫ್ ಮೂಲಕ ಹಾಕ್ತೀನಿ ಅದ್ರ ಮೂಲಕ ಕೂಡ ಯಾರಿಗಾದರೂ ಉಪಯೋಗ ಆಗಂಗಿದ್ರೆ ನೀವು ಅದನ್ನು ಉಪಯೋಗ ಮಾಡಿಕೊಳ್ಳಿ ಓಕೆ ಅದಾಯಿತು ದೆನ್ ಅದಾದಮೇಲೆ ಇಂಡಿಯನ್ ಹಿಸ್ಟ್ರಿ ಮೇಲೆ ನಾವು ಫೋಕಸ್ ಮಾಡೋಂಗಿದ್ರೆ ಈ ವಾರದಲ್ಲಿ ಏನು ಫೋಕಸ್ ಮಾಡಬೇಕು ಇಂಡಿಯನ್ ಹಿಸ್ಟ್ರಿನಲ್ಲಿ ನೀವು ಫೋಕಸ್ ಮಾಡಂಗಿದ್ರೆ ನೋಡಿ ಈಗ ನಾವು ಟ್ವೆಂಟಿ ಇದ್ದೀವಿ ನೂರು ವರ್ಷ ಹಿಂದೋಗ್ರಿ ನೈನ್ಟೀನ್ ಟ್ವೆಂಟಿ ಸೊ ನೈನ್ಟೀನ್ ಟ್ವೆಂಟಿ ಟೈಮಲ್ಲಿ ಆದಂಥ ಇಂಡಿಯನ್ ಹಿಸ್ಟ್ರಿ ಎಪಿಸೋಡ್ಗಳು ಏನಿದ್ದಾವೆ ಅಂದರೆ ನಾನು ಹೇಳ್ತಿರೋ ಅಂಥದ್ದು ನಿಮಗೆ ನಾನ್ ಕೋಪ್ರೇಷನ್ ಮೂಮೆಂಟು ಗಾಂಧಿಯನ್ ಎರ ಇದೇನಿದೆ ಅದಾದ ಮೇಲೆ ಇಷ್ಟು ಇವೆಲ್ಲ ಬರುತ್ತಲ್ಲ ನೈನ್ಟೀನ್ ಏಯ್ಟೀನಿಂದ ನೈನ್ಟೀನ್ ಟ್ವೆಂಟಿ ಟೂವರೆಗೂ ಈ ಟೈಮಿಂದು ಸ್ವಲ್ಪ ಫೋಕಸ್ ಮಾಡಿ ಇದ್ರ ಮೇಲೆ ಪ್ರಶ್ನೆಗಳು ಬರೋವಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಮೊದಲನೇದು ಪಾಯಿಂಟ್ ಎರಡನೇದು ಎಲ್ಲ ಕಾಂಗ್ರೆಸ್ ಅಧಿವೇಶನಗಳು ಎಲ್ಲೆಲ್ಲಾಗಿದ್ದಾವೆ ಅಂತ ನೀವು ನೋಡ್ಕೊತ ಬನ್ನಿ ಎಲ್ಲ ಕಾಂಗ್ರೆಸ್ ಅಧಿವೇಶನಗಳು ಅದಕ್ಕೆ ಯಾರು ಹೆಡ್ಡಿದರು ಇದು ಒಂದು ಲಿಸ್ಟಲ್ಲಿ ನಿಮಗೆ ಕೊ ಪ್ರಶ್ನೆ ಬರುತ್ತೆ ಹಿಸ್ಟ್ರಿನಲ್ಲಿ ದೆನ್ ಅದಾದ ಮೇಲೆ ಎಲ್ಲ ಗವರ್ನರ್ ಜನರಲ್ ವೈಸ್ರಾಯ್ಗಳು ಅದನ್ನು ನೀವು ಬೈಹಾಟೊ ಹೊಡೆದ್ರೆ ಅದು ಮೇಲೆ ನಿಮಗೆ ಒಂದು ಪ್ರಶ್ನೆ ಬರುತ್ತೆ ದೆನ್ ಅದಾದ ಮೇಲೆ ಈ ನೈನ್ಟೀನ್ ತರ್ಟಿ ನೈನಿಂದ ನೈನ್ಟೀನ್ ಫೋರ್ಟಿ ಸೆವೆನ್ ಆಗಸ್ಟ್ ಆಫರ್ ಆಯಿತು ಕ್ರಿಪ್ಸ್ ಮಿಷನ್ ಬಂತು ಕ್ಯಾಬಿನೆಟ್ ಮಿಷನ್ ಬಂತು ಈ ಥರ ಒಂದಾದ್ಮೇಲೆ ಒಂದು ಬರ್ತಾ ಹೋಯಿತು ಸೊ ಆ ಲಿಸ್ಟನ್ನ ನೀವು ಬಾಯ್ ಹಾಟ್ಬಿಡೀರಿ ಯಾವ್ದಾದ್ಮೇಲೆ ಯಾವ್ದು ಬಂತು ಅಂತ ಅದ್ರ ಮೇಲೆ ನಿಮಗೆ ಒಂದು ಪ್ರಶ್ನೆ ಬರುತ್ತೆ ನಾನು ಯಾವುದು ಹೇಳ್ತಿದ್ದೀನಿ ಇದನ್ನೆಲ್ಲ ನಿಮಗೆ ಹೇಳ್ತಿರೋವಂಥದ್ದು ನಾನು ಮಾಡ್ರನ್ ಹಿಸ್ಟ್ರಿದು ಆಯಿತಾ ಏನ್ಷಿಯನ್ ಮೇಡಿಯೋಲ್ಲಿಗೆ ಆಮೇಲೆ ಬರೋಣ ಯಾಕಂದರೆ ಮಾಡ್ರನ್ ಮೇಲೆ ಜಾಸ್ತಿ ಪ್ರಶ್ನೆ ನಿಮಗೆ ಬರೋವಂಥದ್ದು ಸೊ ಇಷ್ಟು ಏರಿಯಾಗಳು ನಾನು ಏನು ಹೇಳ್ತಿದ್ದೀನಿ ಇದು ತುಂಬ ಇಂಪಾರ್ಟೆಂಟ್ ಹಿಸ್ಟ್ರಿನಲ್ಲಿ ಇನ್ನು ಬೇರೆ ಏರಿಯಾಗಳು ಇಂಪಾರ್ಟೆಂಟ್ ಇಲ್ಲ ಅಂತ ನಾನು ಹೇಳ್ತಿಲ್ಲ ಆದರೆ ಈ ಏರಿಯಾಗಳು ಯಾಕೆ ಇಂಪಾರ್ಟೆಂಟ್ ಇದೆ ಅಂತ ನಾನು ಹೇಳ್ತಿದ್ದೀನಂದರೆ ಬಿಕಾಸ್ ಈಗಿರೋ ಲಿಮಿಟೆಡ್ ಟೈಮಲ್ಲಿ ಇದನ್ನು ನೀವು ನೋಡ್ಕೊಬೋದು ಆ್ಯಂಡ್ ನಾನು ಇವಾಗ ಆಲ್ಮೋಸ್ಟ್ ಒಂದು ಮೂವತ್ತು ಕ್ವಶನ್ ಪೇಪರ್ಗಳನ್ನು ಅನಲೈಸ್ ಮಾಡಿ ಇದು ಬರೋಂಥ ಸಾಧ್ಯತೆಗಳು ಇದ್ದಾವೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ದೆನ್ ಅದಾದಮೇಲೆ ಏನ್ಷಂಟು ಮೆಡಿವಲ್ಲಿಗೆ ಬರೋದಾದರೆ ನಾವು ಏನ್ಷೆಂಟಿಂದು ನೀವು ಪಾಸ್ಟ್ ಪೇಪರ್ಸಿನ ಕ್ವಶನ್ಸನ್ನು ಮಾತ್ರ ನೋಡಿ ಅದಕ್ಕಿಂತ ನೀವು ಜಾಸ್ತಿ ನೋಡೋವಂಥ ಅವಶ್ಯಕತೆ ಇಲ್ಲ ಮೆಡಿವಲಲ್ಲಿ ಎಲ್ಲ ರೀತಿಯಾದ ಜಾರ್ಗನ್ಗಳು ಜಾರ್ಗನ್ ಅಂದರೆ ಈಗ ಏನಂತಾರೆ ಅಧ್ಯಕ್ಷ ಅಂತ ಯಾವ್ದು ಹೇಳ್ತಾರೆ ಧರ್ಮ ಧರ್ಮಾಧ್ಯಕ್ಷ ಅಂತ ಟರ್ಮ್ ಎದಕ್ಕೆ ಯಾರಿಗೆ ಕರೀತಾರೆ ಓಕೆ ಈ ಥರದ್ದು ನೋಡ್ಕೊಳ್ಳಿ ದೆನ್ ಅದಾದ ಮೇಲೆ ನೀವು ಜಸ್ಟ್ ಡೆಲ್ಲಿ ಸುಲ್ತಾನೇಟು ಮತ್ತು ಮೊಘಲ್ ಎಂಪೈರ್ ಈ ಎರಡನ್ನೇ ನೋಡ್ಕೊಳ್ಳಿ ಇವೆರಡ್ರ ಮೇಲೆ ಒಂದು ಪ್ರಶ್ನೆ ಬಂದೇ ಬರುತ್ತೆ ಡೆಲ್ಲಿ ಸುಲ್ತಾನ್ ಮತ್ತು ಮೊಘಲ್ ಎಂಪೈರ್ ಇವೆರಡರ ಮೇಲೆ ದೆನ್ ಅದಾದ ಮೇಲೆ ಈ ಸತಿ ವಿಜಯನಗರ ಎಂಪೈರಿಂದ ಯಾವ್ಯಾವ ಪಾಸ್ಟ್ ಕ್ವಶನ್ಸ್ ಬಂದಿದ್ವೋ ಅದರಲ್ಲಿ ಒಂದು ಕ್ವಶನ್ನು ರಿಪೀಟ್ ಆಗುವಂಥ ಸಾಧ್ಯತೆಗಳಿದೆ ವಿಜಯನಗರ ಎಂಪೈರಿಂದು ಎಸ್ಪೆಷಲಿ ಆಯಿತಾ ಸೊ ಇಷ್ಟನ್ನು ನೀವು ಇಷ್ಟಾದರೂ ಇಷ್ಟ್ರಿನಲ್ಲಿ ನೀವು ಮಾಡ್ಕೊಬೇಕು ದೆನ್ ಇಂಡಿಯಾ ಆ್ಯಂಡ್ ವರ್ಲ್ಡ್ ಜೋಗ್ರಫಿನಲ್ಲಿ ನೋಡಿ ಇದು ತುಂಬ ವಾಸ್ಟ್ ಇರೋದ್ರಿಂದ ಇಂಡಿಯಾ ಆ್ಯಂಡ್ ವರ್ಲ್ಡ್ ಜೋಗ್ರಫಿ ವಾಸ್ಟ್ ಇರೋದರಿಂದ ಈ ಸತಿಗೆ ನೀವು ಸಾಯಿಲ್ಸ್ ಮೇಲೆ ಒಂದು ಸ್ವಲ್ಪ ಗಮನ ಹರಿಸೋ ಅವಶ್ಯಕತೆ ಇದೆ ಸಾಯಿಲ್ಸ್ ಎಸ್ಪೆಷಲಿ ಜೋಗ್ರಫಿದು ಅದಾದಮೇಲೆ ವರ್ಲ್ಡ್ ಜೋಗ್ರಫಿ ಅಂದಾಗ ಮ್ಯಾಕ್ಸಿಮಮ್ ನಮಗೆ ಬರುವಂಥದ್ದು ಮ್ಯಾಪಿಂಗೆ ಮ್ಯಾಪಿಂಗ್ ಮೇಲೆ ನೀವು ಫೋಕಸ್ ಮಾಡಲೇಬೇಕು ವರ್ಡ್ ಜೋಗ್ರಫಿ ಎರಡು ಕ್ವಶನ್ ಆದರೂ ನಿಮಗೆ ಮ್ಯಾಪಿಂಗ್ ಬಂದೇ ಬರುತ್ತೆ ಸೊ ಮ್ಯಾಪಿಂಗ್ ಅಂತ ನಾವು ನೋಡೋದಾದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಈಕ್ವೇಟರ್ ಮೂವ್ ಆಗುತ್ತೆ ಅಂತ ನೋಡಬೇಕು ಪ್ರತಿಯೊಂದು ಸಿ ಸುತ್ತಮುತ್ತಲಿರುವಂಥ ದೇಶಗಳು ನೋಡಬೇಕು ಅರಾಳ್ಸಿ ಉರಾಳ್ಸಿ ಬ್ಲ್ಯಾಕ್ ಸಿ ಸಿ ಆರ್ಟಿಕ್ ಸಿ ಇಷ್ಟು ಈ ವರ್ಷದ ಕರೆಂಟ್ ಅಫೇರ್ಸ್ ಮೇಲೆ ಇಂಪಾರ್ಟೆಂಟ್ ಅಥವಾ ನಾನೇನಿದು ಕಾಪರೇಜ್ ಆಫೀಷಿಯಲ್ಲಿ ಹೇಳಿದ್ದೀನಿ ಇಲ್ಲಿ ನೀವು ಟೆಲಿಗ್ರಾಮಲ್ಲಿ ನೋಡ್ತಿರಲ್ಲ ಕರೆಂಟ್ ಅಫೇರ್ಸು ಆವಾಗ ನಿಮಗೆ ಗೊತ್ತಾಗುತ್ತೆ ಇದನ್ನೆಲ್ಲ ನಾನು ಕವರ್ ಮಾಡಿದ್ದೀನಿ ಅಲ್ಲಿ ಅದಾದ ಮೇಲೆ ಮತ್ತು ಮ್ಯಾಪಿಂಗಿಂದು ತಾಳಿ ಇನ್ನೊಂದು ಲಿಸ್ಟು ಇನ್ಯಾವುದು ಇಂಪಾರ್ಟೆಂಟು ಮ್ಯಾಪಿಂಗಿಂದು ಸಿ ಆಯಿತಾ ಲೇಕ್ಸ್ ಲೇಕ್ ಯಾವ್ಯಾವ ಲೇಕ್ಗಳಿದಾವೆ ಅದನ್ನು ನೀವು ಲೇಕ್ಗಳನ್ನು ನೋಡ್ಕೊಳ್ಳಿ ಅದಾದ ಮೇಲೆ ಸ್ಟ್ರೈಟ್ ಸ್ಟ್ರೈಟ್ಸ್ಗಳು ಬರುತ್ತೆ ಸ್ಟ್ರೈಟ್ ಅಂದರೆ ಈಗ ನಿಮಗೆ ಬಾಬೆಲ್ ಮಾಂಡೆಬ್ ಹೋರ್ಮುಡ್ಸ್ ಸ್ಟ್ರೈಟ್ ಲುಝಾನ್ ಸ್ಟ್ರೇಟ್ ಓಕೆ ಕೊರಿಯನ್ ಸ್ಟ್ರೇಟ್ ಓಕೆ ಈ ಥರ ವರ್ಲ್ಡಲ್ಲಿರೋ ಎಲ್ಲ ಸ್ಟ್ರೇಟ್ಗಳನ್ನು ನೀವು ನೋಡಿಕೊಳ್ಳಿ ದೆನ್ ಸ್ಟ್ರೇಟ್ ಅಂದಮೇಲೆ ಯಾವ್ಯಾವ ದೇಶ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಇದಾವೆ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಇದ್ದಾವೆ ಅದರಲ್ಲೂ ಕೂಡ ನಮಗೆ ಈ ಸಿ ಎಮ್ ಎಲ್ ವಿ ಅಂದರೆ ಕಾಂಬೋಡಿಯಾ ಮಯನ್ಮಾರ್ ಲಾವೋಸ್ ವಿಯೆಟ್ನ ಇದರಲ್ಲಿ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಲಾವೋಸ್ ಸೊ ಇದು ಪ್ರಶ್ನೆ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ ಲಾವೋಸಿಂದು ಅದನ್ನು ನೀವು ಸ್ವಲ್ಪ ಸರಿಯಾಗಿ ನೋಡಿಕೊಳ್ಳಿ ಸೊ ಮ್ಯಾಪಿಂಗ್ ಪ್ರಶ್ನೆ ಬರೋವಂಥ ಸಾಧ್ಯತೆ ಇರೋದ್ರಿಂದ ಇದನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಆಮೇಲೆ ವೆಸ್ಟ್ ಏಷ್ಯಾದಲ್ಲಿ ಏನು ಇಸ್ರೇಲು ಜಾರ್ಡನ್ನು ಇರಾನು ಇರಾಕು ಟರ್ಕಿ ಇದೆಯಲ್ಲ ಇದು ನೀವು ಸ್ವಲ್ಪ ನೋಡ್ಕೊಳ್ಳೋಂಥ ಅವಶ್ಯಕತೆ ಇದೆ ಮ್ಯಾಪಿಂಗ್ ಈ ಜಾಗದಲ್ಲಿ ಆಮೇಲೆ ಗಲ್ಫ್ ಕಂಟ್ರೀಸಿಂದು ಇಶ್ಯೂ ಇದೆ ಯಾವ್ಯಾವ ದೇಶಗಳು ಗಲ್ಫ್ ಕೌನ್ಸಿಲಲ್ಲಿ ಬರುತ್ತೆ ಅದನ್ನು ನೋಡ್ಕೊಳ್ಳಿ ಸೊ ಈ ರೀತಿಯಾದಂಥ ಜಸ್ಟ್ ಮ್ಯಾಪಿಂಗನ್ನು ಮಾತ್ರ ಜೋಗ್ರಫಿ ನೋಡಿಕೊಳ್ಳ್ರಿ ಅದು ಬಿಟ್ಟರೆ ಕಾನ್ಸೆಪ್ಟ್ಗಳನ್ನು ಸಾಧಾರಣವಾಗಿ ನಾವು ಮಾಡ್ಬೋದು ಓಕೆ ದೆನ್ ಇಂಡಿಯನ್ ಪೊಲಿಟಿಕಲ್ ಅಂತೂ ನಾನು ಪೊಟೆನ್ಷಿಯಲ್ ಏರಿಯಾಸ್ ಯಾವಾಗಲೂ ಹೇಳ್ತೀನಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಮೇಲೆ ಒಂದು ಪ್ರಶ್ನೆ ಬಂದೇ ಬರುತ್ತೆ ಆರ್ಟಿಕಲ್ ಒಂದರಿಂದ ಆರ್ಟಿಕಲ್ ಐವತ್ತೊಂದರಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತೆ ಇದರಲ್ಲೂ ಕೂಡ ನಾನು ನಿಮಗೆ ಆರ್ಟಿಕಲ್ ಮೂವತ್ತೈದರಿಂದ ಐವತ್ತೊಂದು ಹೆಂಗೆ ಬಾಯಿಟ್ ಹೊಡಿಬೇಕಂತ ನಾನು ಆಲ್ರೆಡಿ ಯೂಟ್ಯೂಬ್ ಚಾನಲಲ್ಲಿ ಹತ್ತು ನಿಮಿಷದಲ್ಲಿ ಬಾಯ್ ಹೊಡಿಯೋದು ಹೆಂಗೆ ಅಂತ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನೀವು ಅದನ್ನು ಕಂಪಲ್ಸರಿ 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 ನೋಡಿ ನೋಡಿ ದೆನ್ ಅದಾದಮೇಲೆ ನೀವು ಕಾನ್ಸ್ಟಿಟ್ಯೂಷನ್ನು ನಾನ್ ಕಾನ್ಸ್ಟಿಟ್ಯೂಷನ್ ಬಾಡಿ ಈ ಕಾನ್ಸ್ಟಿಟ್ಯೂಷನ್ ನಾನ್ ಕಾನ್ಸ್ಟಿಟ್ಯೂಷನ್ ಬಾಡಿದು ಒಂದು ಲಿಸ್ಟನ್ನ ನೀವು ತಯಾರಿಸಿದರೆ ಅಥವಾ ತಯಾರಿಸಿಲ್ಲ ಅಂದರೆ ಈಗಾದರೂ ನೈಟ್ ಕುತ್ಕೊಂಡು ತಯಾರಿಸಿ ಈ ಕಾನ್ಸ್ಟಿಟ್ಯೂಷನ್ ಬಾಡಿ ನಾನ್ ಕಾನ್ಸ್ಟಿಟ್ಯೂಷನ್ ಬಾಡಿ ಲಿಸ್ಟಲ್ಲಿ ಹೆಂಗೆ ತಯಾರಿಸ್ಬೇಕು ಅಂತಂದರೆ ಕಾನ್ಸ್ಟಿಟ್ಯೂಷನ್ ನಾನ್ ಕಾನ್ಸ್ಟಿಟ್ಯೂನ್ ಬಾಡಿನಲ್ಲಿ ಕಾನ್ಸ್ಟಿಟ್ಯೂಷನ್ ಬಾಡಿಸ್ ಯಾವ್ಯಾವು ಉದಾಹರಣೆಗೆ ಒಂದು ಸೆಡಲ್ಲಿ ಬರ್ಕೊಂಬಿಡಿ ಕಾನ್ಸ್ಟಿಟ್ಯೂಷನ್ ಬಾಡಿ ಅಂದರೆ ಆಡಿಟರ್ ಜನರಲ್ಲು ಎಲೆಕ್ಷನ್ ಕಮಿಷನ್ನು ನ್ಯಾಷನಲ್ ಕಮಿಷನ್ ಫಾರ್ ಎಸ್ ಸಿ ಎಸ್ ಟಿ ಯು ಪಿ ಎಸ್ ಸಿ ಎಸ್ ಪಿ ಎಸ್ ಸಿ ಇದೆಲ್ಲ ಯಾರು ಅಪಾಯಿಂಟ್ ಮಾಡ್ತಾರೆ ಎಷ್ಟು ಟರ್ಮ್ ಎಷ್ಟು ಟರ್ಮ್ ಇರುತ್ತೆ ಇವ್ರ ಕ್ವಾಲಿಫಿಕೇಷನ್ ಏನು ಇವ್ರನ್ನ ಹೆಂಗೆ ರಿಮೂವ್ ಮಾಡ್ತಾರೆ ದೆನ್ ಇವರು ಗೌರ್ಮೆಂಟಲ್ಲಿ ಮತ್ತೆ ಯಾವ್ದಾರ ಪೋಸ್ಟಿಗೆ ಅರ್ಹತೆ ಇದೆಯಾ ದೆನ್ ಇದೇ ಪೋಸ್ಟಿಗೆ ಉದಾಹರಣೆಗೆ ಸಿ ಎ ಜಿ ಮತ್ತು ಸಿ ಎ ಜಿ ಆಗಬಹುದಾ ಅನ್ನೋ ಒಂದು ವಿಚಾರ ಸೊ ಇಷ್ಟ ಮೇಲೆ ನೀವೊಂದು ಚೀಟಿನ ರೆಡಿ ಮಾಡಿ ಅದರಲ್ಲಿ ಮತ್ತೆ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಅಂದರೆ ಇದು ನಮಗೆ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಬರುತ್ತೆ ಇವರ ಟರ್ಮನ್ನು ಐದು ವರ್ಷದಿಂದ ಮೂರು ವರ್ಷಕ್ಕೆ ಕೇಳಿಸಿದರೆ ಅದು ತುಂಬ ಇಂಪಾರ್ಟೆಂಟ್ ದೆನ್ ಕರೆಂಟ್ ಅಫೇರ್ಸಲ್ಲಿ ಪಂಚಾಯತ್ ರಾಜ್ ಆಫ್ ಕರ್ನಾಟಕ ಅಮೆಂಡ್ಮೆಂಟ್ ಆಗಿದೆ ಅದೊಂದು ತುಂಬ ಇಂಪಾರ್ಟೆಂಟ್ ಅದನ್ನು ನೀವು ನೋಡಿಕೊಳ್ಳಿ ಸೊ ನನಗೆ ಏನೇನು ನೆನಪಾಗುತ್ತೆ ಈಗ ನಾನು ಮಾಡಿರೋ ಕ್ಲಾಸಲ್ಲಿ ಅವನ್ನೆಲ್ಲ ನಿಮಗೆ ಒಂದು ಪಟ್ಟಿ ಮಾಡಿ ಲಿಸ್ಟನ್ನ ಹೇಳ್ತಾ ಬರ್ತಾಯಿದ್ದೀನಿ ಓಕೆ ದೆನ್ ಎಕನಾಮಿನಲ್ಲಿ ನೀವು ಎಕನಾಮಿತ್ ಕರೆಂಟ್ ಅಫೇರ್ಸ್ ಲೆಕ್ಚರಿಂಗ್ ನಾನು ಏನು ಈ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತಿದ್ದೀನಿ ಇದರಲ್ಲಿ ಇಂಡಿಯಾದ ಎಕನಾಮಿಕ್ ಸರ್ವೆ ಆ್ಯಂಡ್ ಬಜೆಟ್ ಏನಿದೆ ಇದನ್ನು ಟೋಟಲ್ ನಾನು ನಿಮಗೆ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಕ್ಲಿ ಒಂದು ಕವರ್ ಮಾಡಿದ್ದೀನಿ ಹಾಗಾಗಿ ಅದಕ್ಕೆ ನಾನು ನಂಬರಿಂಗು ಮತ್ತು ಎಡ್ಡಿಂಗ್ ಕೂಡ ಕೊಡ್ತಾ ಇದ್ದೀನಿ ವೀಡಿಯೋಸಲ್ಲಿ ಆಗ್ತಿರೋದರಲ್ಲಿ ಅದರಲ್ಲಿ ನೀವು ಎಕನಾಮಿನ ನೋಡಿ ನಿಮಗೆ ಖಂಡಿತವಾಗಿಯೂ ಅದರಲ್ಲಿ ಹೆಲ್ಪ್ ಆಗುತ್ತೆ ಈ ಸತಿ ಇಂಡಿಯಾದ ಎಕನಾಮಿ ಬಜೆಟ್ ಆ್ಯಂಡ್ ಸರ್ವೆನಲ್ಲಿ ಥೀಮ್ಗಳನ್ನು ನೋಡ್ತಾ ಬರಬೇಕು ಅದಾದಮೇಲೆ ಎಕನಾಮಿಕ್ ಸರ್ವೇನಲ್ಲಿ ಡಯಾಗ್ರಾಮ್ಸ್ಗಳು ಕೊಟ್ಟಿದ್ದಾರೆ ಯಾವುದು ಜಾಸ್ತಿ ಟ್ಯಾಕ್ಸ್ ಜಾಸ್ತಿನ ನಾನ್ ಟ್ಯಾಕ್ಸ್ ರೆವೆನ್ಯೂ ಜಾಸ್ತಿನಾ ಥರದ್ದೆಲ್ಲ ಒಂದು ಲಿಸ್ಟಿದೆ ಅದಿಷ್ಟು ಲಿಸ್ಟ್ ನಾನು ಪಟ್ಟಿ ಮಾಡಿ ಹೇಳಿದ್ದೀನಿ ಕರೆಂಟ್ ಅಫೇರ್ಸಲ್ಲಿ ಅಥವಾ ನೀವೇ ಮುಂಚಿತವಾಗಿ ಓದಿ ಒಂದು ಪಟ್ಟಿ ಮಾಡ್ಕೊಂಡಿದ್ರೆ ನೀವು ಕೂಡ ಅದನ್ನು ನೋಡ್ಕೊಬೋದು ನಿಮಗೇನು ಪ್ರಾಬ್ಲಮ್ ಇಲ್ಲ ಅದರಲ್ಲಿ ಓಕೆ ಸೊ ಹಾಗಾಗಿ ಪೇಪರ್ ಒನ್ನಲ್ಲಿ ಈ ಏರಿಯಾಸ್ಗಳನ್ನು ನೀವು ಫೋಕಸ್ ಮಾಡಿದ್ರೆ ಇದು ನಿಮಗೆ ಇಂಪಾರ್ಟೆಂಟು ಒಳಿತು ದೆನ್ ಅದೇ ರೀತಿ ನಾವು ಪೇಪರ್ ಟೂ ಅಲ್ಲಿ ನೋಡೋದಾದರೆ ನೋಡಿ ಪೇಪರ್ ಅಲ್ಲಿ ಕರ್ನಾಟಕ ಕರೆಂಟ್ ಅಫೇರ್ಸ್ ಆಫ್ ದಿ ಸ್ಟೇಟ್ ಆ್ಯಂಡ್ ಲೋಕಲ್ ಇಂಪಾರ್ಟೆನ್ಸ್ ಅಂತ ಇದೆ ನೀವು ಇದು ಒಂದಕ್ಕೋಸ್ಕರ ಲಾಸ್ಟ್ ಹತ್ತು ತಿಂಗಳಿಂದ ಸುಮ್ಮನೆ ಬೇಡದಿರೋ ಮ್ಯಾಗ್ಝಿನ್ಗಳನ್ನು ಹಿಡ್ಕೊಂಡು ದಯವಿಟ್ಟು ಟೈಮ್ ವೇಸ್ಟ್ ಮಾಡಬೇಡಿ ಕರೆಂಟ್ ಅಫೇರ್ಸ್ ಆಫ್ ಸ್ಟೇಟ್ ಅಂತಂದಾಗ ನ್ಯಾಷ್ನಿಂದ ಲಿಂಕ್ ಇದ್ದೇ ಇರುತ್ತೆ ಕರೆಂಟ್ ಅಫೇರ್ಸಿಗೆ ಆಪ್ಷನಲ್ ಎಲಿಮಿನೇಟ್ ಮಾಡ್ಬೋದು ದೆನ್ ನೀವು ನೋಟ್ಸ್ ಮಾಡ್ಕೊಂಡಿದ್ರೆ ನೋಡಿ ನನ್ನ ಅಫಿಷಿಯಲ್ ಚಾನಲಲ್ಲಿ ಇದ್ರ ಬಗ್ಗೆ ನಾನು ಕರೆಂಟ್ ಅಫೇರ್ಸ್ ಹಾಕಿದ್ದೀನಿ ನಾನು ಏನು ಟೆಲಿಗ್ರಾಮ್ ಚಾನಲ್ ಹೇಳ್ತೀನಿ ಕರೆಂಟ್ ಅಫೇರ್ಸ್ ಅದರಲ್ಲೂ ಇದೆ ಹಾಗಾಗಿ ವರಿ ಇಲ್ಲ ಬಟ್ ಇದ್ರ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡಿ ಉಳಿದಿರೋ ವಿಚಾರಗಳನ್ನು ಬಿಡಬೇಡಿ ಅನ್ನೋದು ನಾನು ಹೇಳ್ತಿರೋದು ದೆನ್ ಇಂಪಾರ್ಟೆಂಟ್ ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಸು ಈ ಸತಿ ಬಜೆಟ್ ಆ್ಯಂಡ್ ಎಕನಾಮಿಕ್ ಸರ್ವೇನಲ್ಲಿ ಸೂಪರಾಗಿ ಸ್ಟೇಟ್ ಸ್ಕೀಮ್ಸ್ ಎಲ್ಲ ಇದೆ ಈ ಸ್ಟೇಟ್ ಸ್ಕೀಮ್ಸಲ್ಲಿ ನಾ ಹೇಳಿರಂಗೆ ಈ ಟೆಲಿಗ್ರಾಮ್ ಚಾನಲಲ್ಲಿ ನಮ್ಮ ಸ್ಟೂಡೆಂಟ್ ಇವಾಗ ಕ್ಲಾಸಲ್ಲಿ ಕೂತ್ಕೊಂಡು ಬರ್ಕೊಂಡಿರೋ ನೋಟ್ಸನ್ನು ಕೂಡ ನಾವು ಅಪ್ಲೋಡ್ ಮಾಡ್ತೀವಿ ತಲೆ ಕೆಡಿಸ್ಕೊಂಬೇಡಿ ವೀಡಿಯೋಸು ಇದರಲ್ಲಿ ಅಪ್ಲೋಡ್ ಆಗ್ತಿದೆ ಆ ವೀಡಿಯೋಸ್ನೂ ಬೇಕಾರು ನೀವು ನೋಡ್ಬೋದು ನೆಕ್ಸ್ಟ್ ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ನಾನು ಹೇಳಿದಾಗ ನಾನು ಇವತ್ತಿನ ಪೇಪರ್ನ ಆಧಾರವಾಗಿ ಇಟ್ಕೊಂಡು ಕೂಡ ನಾನು ಹೇಳ್ತಿದ್ದೀನಿ ಇವತ್ತಿನ ಅಕೌಂಟ್ಸಿಂದ ನಡೀತು ಆರಿಂದ ಹತ್ತು ಎನ್ ಸಿ ಆರ್ ಟಿ ಏನಿದೆ ಅವೇ ಬೇಸಿಕ್ಸ್ ಮೇಲೆ ಬರ್ತಿರೋದು ಹಾರ್ಟು ಲಂಗ್ಸು ಕಿಡ್ನಿ ಆಮೇಲೆ ದೆನ್ ಬೇಸಿಕ್ ಆರ್ಗ್ಯಾನಿಸಮ್ಸು ವೈರಸ್ಸು ಬ್ಯಾಕ್ಟೀರಿಯಾ ಇವೇ ಬರ್ತಿರೋದು ಆಯಿತಾ ಕರೆಂಟ್ ಅಫೇರ್ಸಲ್ಲಿ ತಲೆ ಕೆಡಿಸ್ಕೊಂಬಿಡಿ ಸೈನ್ಸಿಂದ ನಾನು ಆಲ್ಮೋಸ್ಟ್ ನೂರು ಟಾಪಿಕ್ ಕವರ್ ಮಾಡಿದ್ದೀನಿ ಈ ಕರೆಂಟ್ ಅಫೇರ್ಸ್ ನಾನು ಏನು ಇದ್ದೀನಿ ಟೆಲಿಗ್ರಾಮ್ ಚಾನಲಲ್ಲಿ ಸೊ ಅದರಲ್ಲಿ ನೀವು ನೋಡ್ಬೋದು ಬಟ್ ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ಇಲ್ಲಿ ಸ್ಟ್ಯಾಟಿಕ್ ಬರ್ತಿದೆ ಕರೆಂಟ್ ಅಫೇರ್ಸಿಂದು ಇಲ್ಲಿ ಬರೋಂಥ ಸಾಧ್ಯತೆಗಳು ಕಮ್ಮಿ ಇದೆ ಬಟ್ ಇಂಡೈರೆಕ್ಟಾಗಿ ಕೇಳ್ತಾರೆ ಅರ್ಥ ಆಗ್ತಿದೆಯಾ ಕಂಟೆಂಪ್ರರಿ ಇಶ್ಯೂಸ್ ನಾನು ಹೇಳಿದಂಗೆ ನೂರು ಟಾಪಿಕ್ ಕವರ್ ಮಾಡಿದ್ದೀನಿ ಇದರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಬೇಡಿ ಬಟ್ ಇಲ್ಲಿ ನಿಮಗೆ ಸ್ಟ್ರಾಂಗ್ ಏರಿಯಾಸ್ ಯಾವುದೇ ಇರಬೇಕು ಆರರಿಂದ ಹತ್ತು ನೀವು ಏನಾದ್ರೂ ಓದಿದರೆ ಓಕೆ ಇಲ್ಲ ಅಂತಂದ್ರೂ ಕೂಡ ನೀವು ಈ ಸೈನ್ಸ್ ಆ್ಯಂಡ್ ಟೆಕ್ಕಿಂದು ಸ್ವಲ್ಪ ಬೇಸಿಕ್ಸನ್ನು ನೋಡಿ ಲಾಸ್ಟ್ ನಡೆದಿರೋವಂಥ ಪಿ ಎಸ್ ಐ ಪಿ ಸಿ ಎಕ್ಸಾಮ್ಸ್ಗಳು ನಾವು ನೋಡ್ತಾ ಬಂದರೆ ಅಲ್ಲಿ ಅವರು ಫೋಕಸ್ ಜಾಸ್ತಿ ಬಯಾಲಜಿ ಕೊಟ್ಟಿದ್ದಾರೆ ಹಾಗಾಗಿ ಈ ಸತಿ ನಮಗೆ ಫೋಕಸ್ಸು ಫಿಸಿಕ್ಸ್ ಮೇಲೆ ಬರೋಂಥ ಸಾಧ್ಯತೆ ಜಾಸ್ತಿ ಇದೆ ಅಫ್ಕೋರ್ಸ್ ಬಯೋಲಜಿ ಇದ್ದೇ ಇರುತ್ತೆ ಬಟ್ ಫಿಸಿಕ್ಸ್ ಮೇಲೆ ಬರೋವಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಹಾಗಾಗಿ ಅದನ್ನು ನೋಡಿ ದೆನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿನಲ್ಲಿ ನೋಡಿ ದಯವಿಟ್ಟು ಐವತ್ತು ಟೈಗರ್ ರಿಸಾರ್ಸನ್ನು ಬಯಹಾಟು ಹಿಡಿರಿ ಒಂದು ಪ್ರಶ್ನೆ ಬಂದೇ ಬರುತ್ತೆ ಆಯಿತಾ ಅಂದರೆ ನ್ಯಾಷ್ನಲ್ ಪಾರ್ಕು ಇವೆಲ್ಲದರ ಲಿಂಕ್ ಆಗಿರುತ್ತೆ ಐವತ್ತು ಟೈಗರ್ ರಿಸಾರ್ವ್ಸ್ ಬಯಹಾಟ ಹೊಡಿಲೇಬೇಕು ಅದಾದಮೇಲೆ ಮೂವತ್ತು ಪ್ಲಸ್ ರಾಮ್ಸಾರ್ ಸೈಟ್ಗಳು ಏನಿದೆ ಅವನ್ನ ನೀವು ಹಾಟ್ ಹೊಡಿಲೇಬೇಕು ಓಕೆ ದೆನ್ ಮೇಲೆ ಯುನೆಸ್ಕೋದು ನ್ಯಾಚುರಲ್ ಹೆರಿಟೇಜ್ ಸೈಟ್ ಏನಿದೆ ಯುನೆಸ್ಕೋ ಸೈಟ್ಗಳು ಅದನ್ನು ನೀವು ಬೈಪಾಟ್ ಹೊಡಿಲೇಬೇಕು ಅದಾದಮೇಲೆ ಎಕಾಲಜಿ ಆ್ಯಂಡ್ ಎನ್ವಿರಾನ್ಮೆಂಟಲ್ಲಿ ಪ್ರೊಟೋಕಾಲ್ಗಳಿದ್ದಾವೆ ಅಂದರೆ ಸಿ ಒ ಪಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅದರಲ್ಲಿ ಪ್ಯಾರಿಸ್ ಸಮಿಟ್ ಇದೆ ಈ ಪ್ಯಾರಿಸ್ ಸಮಿಟ್ ಏನಿದೆ ಇಲ್ಲಿಂದ ನೀವು ಮೊನ್ನೆ ನಡೆದಂಥ ಮ್ಯಾಡ್ರಿಡ್ ಸಮಿಟ್ವರೆಗೂ ಇಷ್ಟನ್ನು ನೀವು ನೋಡಲೇಬೇಕು ಅದಾದಮೇಲೆ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿನಲ್ಲಿ ನೀವು ಇಂಟರ್ನೆಟ್ಟಲ್ಲಿ ಹುಡುಕಿ ಎನ್ ಡೇಂಜರ್ಡ್ ಎನ್ ಡೇಂಜರ್ಡ್ ಸ್ಪೀಸೀಸ್ ಏನಿದೆ ಅದನ್ನು ನೀವು ನೋಡಬೇಕು ಓಕೆ ಇದೆಲ್ಲ ಕರೆಂಟ್ ಅಫೇರ್ಸ್ನ ಕವರ್ ಮಾಡಿದ್ದೀನಿ ಆದರೂ ಕೂಡ ನೀವು ಏರಿಯಾಸ್ ಫೋಕಸ್ ಮಾಡೋಂಗಿದ್ರೆ ಇದ್ರ ಮೇಲೆ ಒಂದು ಪ್ರಶ್ನೆ ಬಂದೇ ಬರುತ್ತೆ ಅಂದರೆ ನಾನು ನಿಮಗೆ ಎಕ್ಸಾಮ್ಗೆ ಹೋಗೋಕೆನ ಮುಂಚೆನೇ ಈಗ ನಾನು ಹೇಳಿರೋ ಲಿಸ್ಟಲ್ಲಿ ಮಿನಿಮಮ್ ಹತ್ತು ಕ್ವಶನ್ ಬಂದೇ ಬರುತ್ತೆ ಓಕೆ ಯಾಕೆ ನಾನು ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ದೀನಿ ಪ್ರೀವಿಯಸ್ ಇಯರ್ ಪೇಪರ್ಸ್ನ ನಾನು ಅನಲೈಸ್ ಮಾಡಿ ನಾನು ಹೇಳ್ತಿದ್ದೀನಿ ಬಿಕಾಸ್ ಲಾಸ್ಟ್ ಮೂಮೆಂಟ್ ಒನ್ ವೀಕ್ ಇದೆ ಹಾಗಾಗಿ ನನ್ನ ಆಫ್ಲೈನ್ ಸ್ಟೂಡೆಂಟ್ಸ್ ಎಲ್ಲರಿಗೂ ನಾನು ಇದನ್ನು ಹೇಳಿದ್ದೀನಿ ಆನ್ಲೈನ್ ಅಂದರೆ ಯೂಟ್ಯೂಬಲ್ಲಿ ನೀವು ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಇಲ್ಲಿ ಡಿಪೆಂಡ್ ಆಗಿರೋದ್ರಿಂದ ಇಟ್ ಈಸ್ ಮೈ ಮಾರಲ್ ರೆಸ್ಪಾನ್ಸಿಬಿಲಿಟಿ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಿದ್ದೀನಿ ಓಕೆ ದೆನ್ ಈಗ ಪೊಲ್ಯೂಷನ್ ಪೊಲ್ಯೂಷನ್ ಈ ಪೊಲ್ಯೂಷನ್ನಿಗೆ ಎಲ್ಲ ಪೊಲ್ಯೂಷನ್ ಗ್ಯಾಸಸ್ಗಳು ಅದಾದ ಮೇಲೆ ಪೊಲ್ಯೂಷನನ್ನು ತಡೆಯೋದಕ್ಕೋಸ್ಕರ ಆ್ಯಪ್ಗಳಾಗಲಿ ಅಥವಾ ಸ್ಕೀಮ್ಗಳಾಗಲಿ ಪಾಲಿಸಿಗಳಾಗಲಿ ಮಾಡ್ಕೊಂಡಿದ್ದಾರೆ ಎಸ್ಪೆಷಲಿ ಡೆಲ್ಲಿ ಗೌರ್ಮೆಂಟು ಓಕೆ ಅದು ನಮಗೆ ನ್ಯಾಷನಲ್ ಇದೆ ಅದು ಮೇಲೆ ಎಕೊಲೋಜಿನಲ್ಲಿ ಫುಡ್ ಚೈನು ಫುಡ್ ಸೈಕಲ್ಲು ಆಮೇಲೆ ಐ ಮೀನ್ ಫುಡ್ ಚೈನು ಫುಡ್ ವೆಬ್ ನ್ಯೂಟ್ರಿಷನ್ ಸೈಕಲ್ಲು ಆಮೇಲೆ ಪಿರಮಿಡ್ಗಳು ಅದಾದ ಮೇಲೆ ಇದು ನಾವು ನೋಡ್ತೀವಲ್ಲ ಇಂಡಿವಿಜುವಲ್ಲು ಪಾಪ್ಯುಲೇಷನು ಕಮ್ಯುನಿಟಿ ಎಕಾಲಜಿ ಬಯೋಮು ಬಯೋಡೈವರ್ಸಿಟಿ ಆ ಒಂದು ಲಿಸ್ಟು ಬಯೋ ಅಕ್ಯುಮುಲೇಷನ್ ಮ್ಯಾಗ್ನಿಫಿಕೇಷನ್ ಯೂಟ್ರೋಫಿಕೇಷನ್ ಬಯೋ ಅಕ್ಯುಮ್ಯುಲೇಷನ್ ಬಯೋಮ್ಯಾಗ್ನಿಫಿಕೇಷನ್ ಯೂಟ್ರೋಫಿಕೇಷನ್ ಯಾಕಂದರೆ ಸಾಂಬಾರ್ ಲೇಕಲ್ಲಿ ಬರ್ಡ್ಗಳಿಂದ ಡೆತ್ ಆಯಿತು ಅದಕ್ಕೆ ಏವಿಯನ್ ಬಾಟಲಿಸಮ್ ಕಾರಣ ಅಲ್ಲಿ ಬಯೋ ಅಕ್ಯುಮ್ಯುಲೇಷನ್ ಮ್ಯಾಗ್ನಿಫಿಕೇಷನ್ ಆಯಿತು ಅದು ಆಯಿತಾ ದೆನ್ ಅದಾದ ಮೇಲೆ ಪ್ರಾಜೆಕ್ಟ್ ಹಾಂ ಇನ್ನೂ ಎರಡು ವೆರಿ ವೆರಿ ಇಂಪಾರ್ಟೆಂಟು ಯಾವುದು ಟೈಗರ್ ಸೆನ್ಸಸ್ ಆಗಿದೆ ಅದೊಂದು ಲಿಸ್ಟನ್ನು ನೀವು ನೋಡ್ಕೊಬೇಕು ಯಾವ್ದು ಹೈಯೆಸ್ಟ್ ಯಾವ್ದು ಲೇವಲ್ ಲೋಯೆಸ್ಟು ಅದೊಂದು ಬಂದೇ ಬರುತ್ತೆ ಆಮೇಲೆ ಫಾರೆಸ್ಟ್ ಸೆನ್ಸಸ್ ಆಗಿದೆ ಓಕೆ ಫಾರೆಸ್ಟ್ ಸರ್ವೆ ಆಗಿದೆ ಸೆನ್ಸಸ್ ಅಲ್ಲ ಸರ್ವೆ ಸೊ ಆ ಸರ್ವೆ ಇವಿಷ್ಟು ಕೂಡ ನಿಮಗೆ ಎಕೋಲೋಜಿ ಅಂಡ್ ಎನ್ವಿರಾನ್ಮೆಂಟಲ್ಲಿ ಅತಿ ಇಂಪಾರ್ಟೆಂಟ್ ಅತಿ ಇಂಪಾರ್ಟೆಂಟ್ ದೆನ್ ಮೆಂಟಲ್ ಎಬಿಲಿಟಿ ಅಂದಾಗ ಯು ಪಿ ಎಸ್ ಸಿ ಹುಡುಗರು ಇಂಜಿನಿಯರ್ಸು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಪೇಪರ್ ಟು ಅಲ್ಲಿ ಇವರು ಗೆಲ್ಲದೇ ಇಲ್ಲಿ ಆಯಿತಾ ನಮ್ಮ ಬಿ ಎ ಬಿ ಎಸ್ ಸಿ ಸ್ಟೂಡೆಂಟ್ಸ್ ಯಾರಿದ್ದಾರೆ ಇದ್ರ ಬಗ್ಗೆ ವರಿ ಮಾಡೋ ಅವಶ್ಯಕತೆ ಇಲ್ಲ ನೀವು ಮೆಂಟಲ್ ಎಬಿಲಿಟಿನಲ್ಲಿ ಇಲ್ಲ ಸರ್ ನಾನು ತುಂಬ ವೀಕ್ ಇದ್ದೀನಿ ನನಗೆ ಗೊತ್ತಾಗಲ್ಲ ಅಂತ ಅಂದ್ರೂ ಕೂಡ ನೀವು ಬೇಸಿಕ್ ಈಗ ಡಯಾಗ್ರಾಮ್ಸು ಆಮೇಲೆ ರೀಡಿಂಗ್ ಕಾಂಪ್ರೆಷನ್ ಇಷ್ಟನ್ನಾದರೂ ನೀವು ಮಾಡಿ ಇಷ್ಟನ್ನಾದ್ರೂ ನೀವು ಮಾಡಬೇಕು ಇದನ್ನು ಖಾಲಿ ಖಾಲಿ ಪೂರ್ತಿ ಬಿಡೋಂಗಿಲ್ಲ ಗ್ರಾಫ್ಗಳೆಲ್ಲ ಇರುತ್ತೆ ಹಾಗಾಗಿ ಮೆಂಟಲ್ ಎಬಿಲಿಟಿ ಯಾರು ಬಿಟ್ಟರೋ ಅವರು ಎಕ್ಸಾಮ್ ಪಾಸಾಗೋದು ಕಷ್ಟ ಇನ್ನು ನಮ್ಮ ಕೋರ್ಸನ್ನು ಯಾರು ತೊಗೊಂಡಿದ್ದೀರ ಅವರು ಅವಶ್ ತಲೆ ಕೆಡ್ಸ್ಕೊಳ ಅವಶ್ಯಕತೆ ಇಲ್ಲ ಇದರಲ್ಲಿ ಮೂವತ್ತರಲ್ಲಿ ನೀವು ಅಟ್ಲೀಸ್ಟ್ ಇಪ್ಪತ್ತೆಂಟಾದರೂ ಹೊಡಿಬೇಕು ಹೊಡಿಲೇಬೇಕು ಓಕೆ ಮೆಂಟಲ್ ಎಬಿಲಿಟಿ ಗ್ರೇ ಮೋರ್ ದೆನ್ ಫಿಫ್ಟಿ ಫೈವ್ ವಿಡಿಯೋಸ್ ನಾನು ಕೊಟ್ಟಿದ್ದೀನಿ ಮೆಂಟಲ್ ಎಬಿಲಿಟಿ ಕೋರ್ಸ್ ತೊಗೊಂಡಿರೋರಿಗೆ ಸಾಧ್ಯವಾದಷ್ಟು ನಾನು ಟೆಕ್ನಿಕ್ಸ್ ಆ್ಯಂಡ್ ಟ್ರಿಕ್ಸ್ ಆಯಿತಾ ಕೊಟ್ಟಿದ್ದೀನಿ ಯಾರು ಈ ಕೋರ್ಸನ್ನು ತೊಗೊಂಡಿಲ್ಲ ಅಥವಾ ಬೇರೆ ಕಡೆ ಕೋರ್ಸನ್ನು ತಗೊಂಡಿದ್ದೀರಾ ಅಥವಾ ನೀವು ಇದರಲ್ಲಿ ವೀಕ್ ಇದೀರಾ ನೀವು ಇಲ್ಲಿ ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ ಯಾಕೆ ಯಾಕೆ ಅಂತ ನಾನು ಹೇಳ್ತಿದ್ದೀನಿ ಅಂದರೆ ಮೆಂಟಲ್ ಎಬಿಲಿಟಿ ಈಸ್ ದ ವೀಕ್ ಏರಿಯಾ ಫಾರ್ ಮೆನಿ ಸ್ಟೂಡೆಂಟ್ಸ್ ಹಾಗಾಗಿ ನಾನು ತುಂಬ ಹೊಡಿಬೇಕು ಅದನ್ನು ಜಾಸ್ತಿ ಕರೆಕ್ಷನ್ ಮಾಡಬೇಕಂತ ಹೋಗಿ ಮತ್ತೆ ನೆಗೆಟಿವ್ ಮಾಡ್ಕೊಂಬಿಟ್ರಿ ನಿಮಗೆ ಎಷ್ಟು ಡಯಾಗ್ರಾಮ್ ಬೇಸಿಸ್ ಮೇಲೆ ಯಾವುದು ಸೂತ್ರ ಬಳಸ್ತಿಲ್ಲಂಗೆ ಕಾಮನ್ ಸೆನ್ಸ್ ಮೇಲೆ ಎಷ್ಟು ಪ್ರಶ್ನೆಗಳನ್ನು ಮಾಡೋಕ್ಕೆ ನಿಮಗೆ ಇದರಲ್ಲಿ ಸಾಧ್ಯವಾಗುತ್ತೋ ಅಷ್ಟು ಪ್ರಶ್ನೆಗಳನ್ನು ಮಾಡಿ ಆ್ಯಂಡ್ ಫಸ್ಟಿಗೆ ಮೆಂಟಲ್ ಎಬಿಲಿಟಿನೇ ನೀವು ಪೇಪರ್ ಅಲ್ಲಿ ಮಾಡಬೇಕು ಅದನ್ನು ಮಾಡಿ ಸಮಾಧಾನವಾಗಿ ಯಾಕಂದರೆ ಪಕ್ಕಾ ಕರೆಕ್ಟ್ ಅಂತ ನಿಮಗೆ ಇದರಲ್ಲಿ ಅದನ್ನು ಮಾಡಿಕೊಂಡು ಅದಾದಮೇಲೆ ನೀವು ಬೇರೆ ಪ್ರಶ್ನೆಗಳ ಹತ್ರ ನೀವು ಗಮನ ಹರಿಸ್ಬೇಕು ಓಕೆ ಸೊ ಇಷ್ಟನ್ನು ಏರಿಯಾಗಳನ್ನು ನೀವು ಫೋಕಸ್ ಮಾಡಿದ್ರೆ ದೆನ್ ಖಂಡಿತವಾಗಿಯೂ ನಿಮಗೆ ಬೇರೆ ಏನಿದ್ದಾರೆ ಇವ್ರುಗಳಿಗಿಂತ ನಿಮಗೆ ಒಂದು ಎಡಜಸ್ಟ್ ಸಿಗುತ್ತೆ ನಾನು ಇದು ತುಂಬ ಲಿಮಿಟೆಡ್ ಲಿಸ್ಟ್ ಯಾಕಂದರೆ ನಾನಿವಾಗ ನಾನು ನಿಮಗೆ ಕೊಡ್ತಾ ಹೋದರೆ ಅಂದರೆ ಒಂದೊಂದು ಟಾಪಿಕ್ ಮೇಲೂ ನಾನು ಲಿಸ್ಟ್ ಕೊಡ್ತಾ ಹೋದರೆ ಆ ಲಿಸ್ಟೇ ತುಂಬ ದೊಡ್ಡದಾಗುತ್ತೆ ಮತ್ತು ಆ ಲಿಸ್ಟನ್ನ ನಮಗೊಂದು ವೀಕಲ್ಲಿ ಕವರ್ ಮಾಡೋಕ್ಕಾಗಲ್ಲ ಅಂತ ಹಾಗಾಗಿ ನಾನಿಲ್ಲಿ ನಿಮಗೆ ಹೇಳ್ತಾ ಇರೋದು ತುಂಬ ಕಮ್ಮಿ ದೆನ್ ಆಮೇಲೆ ಲಾಸ್ಟತಿ ನನ್ನ ಯೂಟ್ಯೂಬಲ್ಲಿ ಆಲ್ರೆಡಿ ನಿಮಗಿದೆ ವಿಡಿಯೋ ಎಕ್ಸಾಮ್ಗೆ ಹೋಗಿ ಮುಂಚೆ ಕಾಪರ್ ಕೋರ್ಸ್ಗಳನ್ನು ಅಪ್ಲೈ ಮಾಡಿ ಎಮ್ ಸಿ ಕ್ಯೂನ ಹೆಂಗೆ ಸಾಲ್ವ್ ಮಾಡಬೇಕು ಅಂತ ನನ್ನೊಂದು ಆಲ್ರೆಡಿ ವಿಡಿಯೋ ಇದೆ ಓಕೆ ಸೊ ಹಾಗಾಗಿ ನೀವು ಆ ವೀಡಿಯೋನ ನೋಡಿದ್ರೆ ನಿಮಗೆ ಬೇರೆಯವ್ರಗಿಂತ ಅಟ್ಲೀಸ್ಟ್ ಎರಡು ಮೂರು ಮಾರ್ಕ್ಸು ನೀವು ಜಾಸ್ತಿ ತಗೊಳ್ಳೋದಕ್ಕೆ ನಿಮಗೆ ಸಾಧ್ಯವಾದಷ್ಟು ಸಿಗುತ್ತೆ ದೆನ್ ಇದಾದಮೇಲೆ ಮತ್ತೆ ಪ್ರಶ್ನೆ ಬರುತ್ತೆ ಏನಂದರೆ ನಮಗೆ ಓದೋಕ್ಕಾಗಿಲ್ಲ ಪ್ರಾಬ್ಲಮ್ ಇತ್ತು ಓಕೆ ಅದಾದಮೇಲೆ ಎಕ್ಸಾಮ್ ತುಂಬ ಬೇಗ ಕರೆದ್ಬಿಟ್ರು ನೆಕ್ಸ್ಟ್ ನನಗೆ ಏಜ್ ಇಲ್ಲ ಇದೆಲ್ಲ ನೀವು ದಯವಿಟ್ಟು ತಲೆ ಕೆಡ್ಸ್ಕೊಂಬಿಡಿ ಯಾಕೆ ನಾನು ಹೇಳ್ತಿದ್ದೀನಿ ಒಂದು ನೀವು ಲಾಜಿಕ್ಕನ್ನು ಅರ್ಥ ಮಾಡ್ಕೊಳ್ಳಿ ಈ ಲಾಜಿಕಲ್ಲಿ ಎಕ್ಸಾಮಲ್ಲಿ ವಿ ಹ್ಯಾವ್ ದಿ ಯಂಗೆಸ್ಟ್ ಜನ್ರೇಷನ್ ವಿ ಹ್ಯಾವ್ ದಿ ಓಲ್ಡೆಸ್ಟ್ ಜನ್ರೇಷನ್ ದೆನ್ ಅದಾದಮೇಲೆ ಮಿಡಲ್ ಇರೋ ಪೀಪಲ್ ಈಗ ಈ ಮಿಡಲಲ್ಲಿರೋ ಅಂಥ ಅಂದರೆ ನಾನಿವಾಗ ಕೆ ಎಸ್ ಎಷ್ಟು ಜನ ಬರೀತಾರೆ ಅಂತ ನಾವು ಡಿವೈಡ್ ಮಾಡಂಗಿದ್ರೆ ಈ ಮೂರು ಥರ ವ್ಯಕ್ತಿಗಳು ನಮಗೆ ಎಕ್ಸಾಮನ್ನು ಬರೀತಾರೆ ಈ ಮೂರು ಥರ ವ್ಯಕ್ತಿನಲ್ಲಿ ಯಂಗೆಸ್ಟ್ ಏನಿದಾರಲ್ಲ ಇವರೆಲ್ಲ ಇವಾಗ ಅಖಾಡಕ್ಕೆ ಇಳಿದಿರೋರು ಇವರೆಲ್ಲ ಕೋಚಿಂಗ್ ಪ್ರಿಯರು ಇವ್ರು ಕೋಚಿಂಗ್ ಇಲ್ದಂಗೆ ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕಾಗಲ್ಲ ಯಾಕಂದ್ರೆ ಇವ್ರಿಗೆ ಐಡಿಯಾ ಇಲ್ಲ ಕೊರೋನಾ ಬಂದಿರೋದ್ರಿಂದ ಈ ಏರಿಯಾದ ಸ್ಟೂಡೆಂಟ್ಸ್ಗಳು ಈ ಸತಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು ಕಷ್ಟ ಇದೆ ಯಾಕಂದರೆ ಅವ್ರಿಗೆ ಯಾವುದೇ ರೀತಿ ಸಪೋರ್ಟ್ ಸಿಕ್ಕಿಲ್ಲ ಹಂಗಾಗಿ ಇವ್ರ ಬಗ್ಗೆ ನೀವಷ್ಟು ತಲೆ ಕೆಡಿಸ್ಕೊಳ್ಬೇಡಿ ಅಲ್ಲಿಗೆ ನಿಮಗೆ ಸ್ವಲ್ಪ ಕಾಂಪಿಟೇಷನ್ ಕಮ್ಮಿ ಆಯಿತು ಈ ಓಲ್ಡೆಸ್ಟ್ ಜನ್ರೇಷನ್ ಏನಿದ್ದಾರೆ ಓಲ್ಡೆಸ್ಟ್ ಜನ್ರೇಷನ್ ಅವರು ಇವರು ಯಾರು ಕೂಡ ಸುಮ್ಮನೆ ಮನೆಯಲ್ಲಿ ಕೂತಿ ಪ್ರಿಪೇರ್ ಮಾಡೋವಂಥರೋರಲ್ಲ ಇವರು ಕೆಲಸಕ್ಕೆ ಹೋಗಿ ಪ್ರಿಪೇರ್ ಮಾಡ್ತಿರೋವಂಥವ್ರು ಹಾಗಾಗಿ ಇದರಲ್ಲಿ ಕೆಲಸದ ಒತ್ತಡದ ಮಧ್ಯದಲ್ಲಿ ಓಕೆ ಸಂಸಾರದ ಒಂದು ತೇರಿನ ಎಳ್ಕೊಂಡು ಇವರು ಪ್ರಿಪೇರ್ ಮಾಡ್ತಿರೋರಲ್ಲಿ ಕೋವಿಡ್ ಸಮಯದಲ್ಲಿ ಇವ್ರಿಗೂ ಕೂಡ ಪ್ರಿಪ್ರೇಷನ್ ಕಷ್ಟ ಆಗಿದೆ ಓಕೆ ಭಾಳ ಜನ ಕೋವಿಡ್ ಡ್ಯೂಟಿ ಆ ಕೆಲಸ ಈ ಕೆಲಸ ಆಮೇಲೆ ಇದರಲ್ಲಿರೋರೆಲ್ಲ ಒಂದೆಲ್ಲ ಒಂದು ಗೌರ್ಮೆಂಟ್ ಜಾಬಲ್ಲಿ ಇರೋರು ಜಾಸ್ತಿ ಜನ ಅಪ್ಲೈ ಇದು ಮಾಡ್ತಿದ್ದಾರೆ ಹಾಗಾಗಿ ಸೊ ಈ ಓಲ್ಡ್ ಜನ್ರೇಷನ್ ಏನಿದೆ ಇವ್ರನ್ನೂ ಕೂಡ ನೀವು ತಲೆ ಕೆಡ್ಸ್ಕೊಂಬಿಡಿ ಇದು ಬಿಟ್ಟು ಈ ಮಧ್ಯದಲ್ಲಿ ಪ್ರಿಪೇರ್ ಮಾಡ್ತಿರೋರು ಇದರಲ್ಲಿ ಸಾಕಷ್ಟು ಜನ ಯು ಪಿ ಎಸ್ ಸಿ ಪ್ರಿಪೇರ್ ಮಾಡ್ತಿರೋಂಥವ್ರು ಆಲ್ರೆಡಿ ಕೆಲವು ಗೌರ್ಮೆಂಟ್ ಸರ್ವೀಸಲ್ಲಿರೋವಂಥವ್ರು ಅಥವಾ ಕೆ ಪಿ ಸಿಗೆ ಪರಿಪಕ್ವವಾಗಿ ಪ್ರಿಪೇರ್ ಮಾಡ್ತಿರೋಂಥವ್ರು ಈಗ ಇದರಲ್ಲಿ ಏನಂದರೆ ಗೌರ್ಮೆಂಟ್ ಜಾಬಲ್ಲಿ ಇದ್ದು ಪ್ರಿಪೇರ್ ಮಾಡ್ತಿರೋರು ಯಾರಿದ್ದಾರೆ ಆಲ್ರೆಡಿ ಇದ್ದೀವಿ ನಾವು ಎಫ್ ಡಿ ಐ ಇದ್ದೀವಿ ಪಿ ಸಿ ಇದ್ದೀವಿ ಪಿ ಎಸ್ ಐ ಇದ್ದೀವಿ ಇವ್ರಿಗೂ ಕೂಡ ಕೋವಿಡ್ ಡ್ಯೂಟಿ ಇರೋದ್ರಿಂದ ಪ್ರಿಪ್ರೇಷನ್ ಮಾಡೋದ್ರಲ್ಲಿ ಇವ್ರಿಗೂ ತುಂಬ ಕಷ್ಟ ಆಗಿದೆ ಹಾಗಾಗಿ ಇವ್ರನ್ನು ಕೂಡ ನೀವು ತಲೆಗೆಟ್ಸ್ಕೊಂಬಿಡಿ ಅರ್ಥ ಆಗ್ತಿದೆಯಾ ಸೊ ದೆನ್ ಅದಾದ ಮೇಲೆ ಯು ಪಿ ಎಸ್ ಸಿ ಹುಡುಗರು ಇವರು ಅನ್ಸ್ಟಾಪಬಲ್ ಯಾಕಂದರೆ ಪೇಪರ್ ಒನ್ನಲ್ಲಿ ಇವರು ಖಂಡಿತವಾಗಿಯೂ ಒಂದು ಅರವತ್ತು ಕ್ವಶನ್ನು ನೆಟ್ ಕರೆಕ್ಟ್ ಮಾಡೇ ಮಾಡ್ತಾರೆ ಪೇಪರ್ ಟೂ ಅಲ್ಲಿ ಇವರೊಂದು ಐವತ್ತು ಕ್ವಶನ್ ಅಬಿಲಿಟಿ ಮಾಡೇ ಮಾಡ್ತಾರೆ ಆಯಿತಾ ಆದರೆ ಈ ಯು ಪಿ ಎಸ್ ಸಿ ಹುಡುಗರಿನ ಭಯ ಏನು ಅಂತಂದರೆ ಇದು ಏರಿಯಾ ಮೇಲೆ ಫೋಕಸ್ ಮಾಡೋ ಬದಲು ಅವರು ಕರ್ನಾಟಕ ಕರೆಂಟ್ ಅಫೇರ್ಸಲ್ಲೇ ಅವ್ರು ಅರ್ಧ ಜೀವನ ಕಳೀತಿದ್ದಾರೆ ಸೊ ಹಾಗಾಗಿ ಇಲ್ಲೂ ಕೂಡ ಈ ಎಕ್ಸಾಮಿನ ಒಂದು ನಾಲೆಡ್ಜನ್ನು ಅರ್ಥಕೊಂಡು ಅಟೆಂಪ್ಟ್ ಮಾಡ್ತಿರೋರು ಅತಿ ಕಡಿಮೆ ಓಕೆ ಬಟ್ ಅಫ್ಕೋರ್ಸ್ ಇವರೇ ಕಾಂಪಿಟೇಷನಲ್ಲಿ ನಿಮಗೆ ಮುಂಚೂಣಿಯಲ್ಲಿ ಸಿಗೋವಂಥವ್ರು ಇದು ಬಿಟ್ಟರೆ ಇನ್ನು ಕೆ ಪಿ ಎಸ್ಸಿಗೆ ಏನು ಪ್ರಿಪೇರ್ ಮಾಡ್ತಿದರೆ ಇವರೊಂದಿಷ್ಟು ಜನ ಪ್ರಾಪರಾಗಿ ರೈಟ್ ಡೈರೆಕ್ಷನಲ್ಲಿ ಪ್ರಿಪೇರ್ ಮಾಡಿ ಇವ್ರು ಆಲ್ರೆಡಿ ಓದಿಡ್ಕೊಂಡಿದ್ದಾರೆ ಸೊ ಆ ಲೆಕ್ಕದಲ್ಲಿ ನಾವು ನೋಡೋಂಗಿದ್ರು ಮತ್ತೆ ಒನ್ಸ್ ಅಗೇನ್ ಎಷ್ಟು ಪೋಸ್ಟ್ ಇದೆಯೋ ಆ ಪೋಸ್ಟಿಗೆ ಸಮಾನಂಥ ಸಮಾನವಾಗಿರೋ ಥರನೇ ಸ್ಟೂಡೆಂಟ್ಸ್ ಅಷ್ಟೇ ನಂಬರ್ ಆಫ್ ಸ್ಟೂಡೆಂಟ್ಸನ್ನು ಪ್ರಿಪೇರ್ ಆಗೋ ಥರ ಆಗುತ್ತೆ ಹಾಗಾಗಿ ಪೋಸ್ಟ್ ಕಮ್ಮಿ ಇದೆ ಅಂತನ್ಬಿಟ್ಟು ನೀವು ಹೇಳ್ದಂಗೆ ಇನ್ನೂರ ಐವತ್ತು ಇನ್ನೂರ ಎಪ್ಪತ್ತಿಗೆಲ್ಲ ಕಟ್ ಆಫ್ ಆಗೋದಕ್ಕೆ ಚಾನ್ಸೇ ಇಲ್ಲ ಅರ್ಥ ಆಗ್ತಿದೆಯಾ ಸೊ ತುಂಬ ಕಟ್ ಆಫ್ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡು ಜಾಸ್ತಿ ಜಾಸ್ತಿ ಹೊಡೆದು ನೆಗೆಟಿವ್ ಮಾಡಿಕೊಂಡ್ರೆ ನಿಮಗೆ ಕ್ಷಮೆ ಇಲ್ಲ ಆಯಿತಾ ಅದಾದಮೇಲೆ ಏ ಕಮ್ಮಿ ಪೋಸ್ಟ್ ಇದ್ದಾವೆ ಅಂತ ನೆಗ್ಲಿಜೆನ್ಸ್ ಮಾಡಿರೋರು ತುಂಬ ನಾನು ತುಂಬ ನೋಡ್ಬಿಟ್ಟಿದ್ದೀನಿ ಎಷ್ಟು ನಾನೇ ಎಷ್ಟು ಜನಕ್ಕೆ ನಮ್ಮ ಇನ್ಸ್ಟಿಟ್ಯೂಟ್ ಹುಡುಗರು ದೆನ್ ಆಮೇಲೆ ಧಾರವಾಡಲ್ಲಿ ಇರೋ ಲೈಬ್ರರಿ ಹುಡುಗರು ಓಕೆ ಇವರಿಗೆಲ್ಲ ಓದ್ರಿ ಓದ್ರಿ ಓದಿರಿ ಅಂತ ಏ ಇರೋದು ಆರು ನೂರ ಮೂರು ಪೋಸ್ಟ್ ಅಷ್ಟೇ ಸರ್ ಅದರಲ್ಲೂ ಯಾವ ಏನಾಗಿದ್ದಾವೋ ಈ ಆ್ಯಟಿಟ್ಯೂಡ್ ಬಿಟ್ಟುಬಿಡಿ ಓಕೆ ಸೊ ಹಾಗಾಗಿ ಈಗ ಒಂದು ವಾರದಲ್ಲಿ ನಾನು ಹೇಳಿರೋ ಅಂಥ ಏರಿಯಾಗಳ ಮೇಲೆ ನೀವು ಫೋಕಸ್ ಮಾಡಿ ದೆನ್ ಅದಾದಮೇಲೆ ಕಾಪರ್ ಏಜ್ ಅಫಿಷಿಯಲ್ ಕಾಪರ್ ಏಜ್ ಅಫಿಷಿಯಲ್ ಅಂತ ಟೆಲಿಗ್ರಾಮ್ ಚಾನಲಲ್ಲಿ ಆಲ್ರೆಡಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ ಒಂದು ವೀಡಿಯೋ ನನ್ನದನ್ನು ಸಾಧ್ಯವಾದರೆ ಯೂಟ್ಯೂಬಲ್ಲಿ ಕೂಡ ನಾನು ಅದನ್ನು ಹಾಕ್ತೀನಿ ಇದು ನಿಮಗೆ ಅವೈಲೇಬಲ್ ಇದೆ ಕರೆಂಟ್ ಅಫೇರ್ಸಿಂದು ಟೆಲಿಗ್ರಾಮ್ ಚಾನಲಲ್ಲಿ ಅದನ್ನು ನೀವು ನೋಡಿ ದೆನ್ ಸೂನ್ ಆಫ್ಟರ್ ಪ್ರಿಲಿಮ್ಸ್ ಆದಮೇಲೆ ನಾನು ಮೇನ್ಸ್ ನೋಟ್ಸನ್ನು ಕೂಡ ನಿಮಗೆ ಲಾ ಎಲ್ಲರಿಗೂ ಸಿಕ್ಕಿರೋ ಥರನೇ ನಿಮಗೆ ಕೂಡ ಕೆ ಎ ಎಸ್ ಮೇನ್ಸಿನ ನೋಟ್ಸು ನಾನು ಸಿಗೋ ಥರ ಮಾಡ್ತೀನಿ ದೆನ್ ಅದಾದಮೇಲೆ ಒಂದು ಲಿಮಿಟೆಡ್ ನಂಬರ್ ಆಫ್ ಸ್ಟೂಡೆಂಟ್ಸಿಗೆ ನಾನು ಟೆಸ್ಟ್ ಸಿರೀಸ್ ಕೂಡ ನಡೆಸ್ತೀನಿ ದೆನ್ ಈ ಸತಿ ಇನ್ನೊಂದು ಹೊಸ ಪ್ರೋಗ್ರಾಮ್ ನಡೆಸಿದ್ದೀವಿ ನೂರು ಕ್ವಶನ್ ನನ್ನ ಜೊತೆ ಕುತ್ಕೊಂಡು ನನ್ನ ಎದುರುಗಡೆ ನೂರು ಕ್ವಶನ್ ಬರೀಬೇಕು ನೂರು ಕ್ವಶನ್ಗಳಿಗೆ ಆನ್ಸರ್ ಆ ನೂರು ಕ್ವಶನ್ಗಳನ್ನು ಸ್ವತಃ ನಾನು ಸ್ಟೂಡೆಂಟ್ಸ್ ಜೊತೆ ಕೂತ್ಕೊಂಡು ಲಾಸ್ಟ್ ಸತಿ ಪಾಸಾಗಿರೋದು ಟ್ವೆಂಟಿ ಪ್ಲಸ್ ಸ್ಟೂಡೆಂಟ್ಸ್ ಏನು ನಮ್ಮ ಪಾಸಾಗಿದ್ದಾರೆ ಕೆ ಎ ಎ ಎ ಎಸ್ಸಲ್ಲಿ ಕೆಲವುದ್ದು ಆನ್ಸರ್ ಸ್ಕ್ರಿಪ್ಸ್ಗಳನ್ನ ಹತ್ರ ಇದೆ ಆನ್ಸರ್ ಸ್ಕ್ರಿಪ್ಸಿಗೆ ಕಂಪೇರ್ ಮಾಡಿ ನಿಮ್ಮ ಆನ್ಸರ್ಸನ್ನು ಎನ್ರಿಚ್ ಮಾಡಿ ಕೊಡೋವಂಥ ಒಂದು ಪ್ರೋಗ್ರಾಮನ್ನು ನಾವು ಪ್ರಿಲಿಮ್ಸ್ ಆದಮೇಲೆ ನಡೆಸ್ತೀವಿ ಸೊ ಇಷ್ಟು ವಿಚಾರವಾಗಿ ಜಾಸ್ತಿ ಗಾಬರಿ ಪಡಬೇಡಿರಿ ಎಲ್ಲೂ ಕಟ್ ಆಫ್ ಹೋಗೋಲ್ಲ ನೀವು ಓದಿರೋ ಅಂಥದ್ದು ಕಷ್ಟ ಬಿದ್ದಿರೋ ಅಂಥದ್ದಂತೂ ಯಾರೂ ಅದನ್ನು ಕಸ್ಕೊಳಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಹಾರ್ಡ್ ವರ್ಕು ಪೇ ಆಫ್ ಮಾಡೇ ಮಾಡುತ್ತೆ ಹಾಗಂತ ಈ ಲಾಸ್ಟ್ ವೀಕಲ್ಲಿ ನೆಗ್ಲಿಜೆನ್ಸ್ ಮಾಡಿಬಿಡಿ ನಾ ಹೇಳಿರೋ ಅಷ್ಟು ವಿಚಾರಗಳನ್ನು ನೀವು ದಯವಿಟ್ಟು ಮಾಡಿ ಇನ್ನು ನಮ್ಮ ಟೆಸ್ಟ್ ಸಿರೀಸ್ ತೊಗೊಂಡಿರೋರಿಗೆ ಸಾಧ್ಯವಾದಷ್ಟು ನೀವು ಹಾರ್ಡ್ ವರ್ಕ್ ಮಾಡಿದ್ದೀರಾ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಟ್ವೆಂಟಿ ಫೈವ್ ಟೆಸ್ಟ್ಸ್ಗಳನ್ನು ಬರೆದಿದ್ದೀರಾ ಎರಡು ಸಾವಿರದ ಐನೂರು ಕ್ವಶನ್ ಬರೆದಿದ್ದೀರಾ ಜೊತೆಗೆ ಮೆಂಟಲ್ ಎಬಿಲಿಟಿದು ನೀವು ಮಾಡಿದ್ದೀರಾ ಸಾಲ್ವ್ ಮಾಡಿದ್ದೀರಾ ಹಾಗಾಗಿ ನೀವು ನೀವು ಮಿಸ್ ಆಗೋದಕ್ಕೆ ಚಾನ್ಸೇ ಇಲ್ಲ ನಿಮ್ಮೆಲ್ಲರನ್ನೂ ಕೂಡ ಏನು ಅರೌಂಡ್ ನೈಂಟಿ ಮೆಂಬರ್ಸ್ ಟೆಸ್ಟ್ ಸೀರೀಸ್ ನೀವು ತೊಗೊಂಡು ಬರ್ದಿದ್ದೀರಾ ಅಂದರೆ ಪರ್ಸ್ನಲ್ ಟೆಚಲ್ಲಿದ್ದು ಇನ್ನು ಸ್ವಲ್ಪ ಜನ ಟೆಸ್ಟ್ ಸೀರೀಸ್ ಬೇರೆಯವರು ತೊಗೊಂಡಿದ್ದಾರೆ ಅವ್ರು ಅರ್ಧಕ್ಕೆ ಬಿಟ್ಟಿದ್ದಾರೆ ಶ್ರದ್ಧೆಯಿಂದ ಬರ್ದಿಲ್ಲ ಏನು ಒಂದು ನೈಂಟಿ ಮೆಂಬರ್ಸ್ ನೀವು ಶ್ರದ್ಧೆಯಿಂದ ಬರ್ದಿದ್ದೀರಾ ಎಷ್ಟೋ ಜನದ ಹೆಸರು ನಾನು ಬಾಯಲ್ಲೇ ಇದೆ ನೀವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಮೇನ್ಸಿಗೆ ಬಂದೇ ಬರ್ತೀರಾ ಸೊ ಐ ವೇಟಿಂಗ್ ಟು ಮೇಕ್ ಯು ಪ್ರಿಪೇರ್ ಫಾರ್ ಮೇನ್ಸ್ ಓಕೆ ಇಷ್ಟು ವಿಚಾರಗಳು ಹೇಳ್ತಾ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಏನೂ ವರಿ ಮಾಡ್ಕೊಬೇಡಿ ಆ್ಯಂಡ್ ದೆನ್ ದಯವಿಟ್ಟು ಮಾಸ್ಕನ್ನು ಯೂಸ್ ಮಾಡಿ ಸ್ಯಾನಿಟೈಸರ್ನ ನೀವು ತಗೊಂಡೋಗಿ ದೆನ್ ಅಕ್ಕಪಕ್ಕ ಯಾರೋ ಅಕ್ಷಿ ಮಾಡಿದ್ರು ಅಂದ್ಬಿಟ್ಟು ಎದುರುಕೊಂಡು ಎಕ್ಸಾಮನ್ನು ಹಾಳು ಮಾಡ್ಕೊಂಬೇಡ್ರಿ ಅಕ್ಷಿ ಮಾಡಿದ ತಕ್ಷಣ ಹಂಗೆ ಅದು ನಿಮಗೆ ಎಫೆಕ್ಟ್ ಆಗೋದಿಲ್ಲ ಓಕೆ ಎಫೆಕ್ಟ್ ಆದ್ರೂ ಅದನ್ನು ಆಮೇಲೆ ನೋಡ್ಕೊಳೋಣ ಎಕ್ಸಾಮನ್ನು ಸಮಾಧಾನವಾಗಿ ನೀವು ಮುಗಿಸಿ ಬಂದ್ರಿ ಅದಾದಮೇಲೆ ನಾವು ಮುಂದಿಂದು ಮುಂದೆ ನೋಡ್ಕೊಳೋಣ ಹಾಗಾಗಿ ಕೊರೋನಾ ಬಗ್ಗೆ ನೀವೇನು ವರಿ ಮಾಡ್ಕೊಬೇಡಿ ನಿಮ್ಮ ಸೇಫ್ಟಿನಲ್ಲಿ ನೀವು ಇರಿ ಇಷ್ಟು ಹೇಳ್ತಾ ನಾನು ಇದು ಏನು ಎಕ್ಸಾಮ್ ಇದರಲ್ಲಿ ನಾನು ಹೇಳಬೇಕಿತ್ತು ಎಕ್ಸಾಮ್ ಒಂದು ವೀಕಲ್ಲಿ ನೀವು ಏನು ಮಾಡಬೇಕು ಅಂತ ನಾನು ಹೇಳಬೇಕಿತ್ತು ಹಂಗಾಗಿ ನಿಮ್ಮ ಜೊತೆ ನಾನು ಅದನ್ನು ಹಂಚ್ಕೊಳೋದಕ್ಕೆ ನೀವು ಪೇಶನ್ಸ್ ಆಗಿ ಕೇಳಿದ್ದೀರ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ದೆನ್ ಲಾ ಸತಿ ನಾನು ಹೇಳಿರೋಂಗೆ ಕೆಲವು ಕಾಪರ್ ಕೋರ್ಸ್ಗಳಿಂದ ವೀಡಿಯೋ ಇದೆ ಅದನ್ನು ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡಬೇಕು ಎಕ್ಸಾಮ್ಗೆ ಹೋಗೋ ಒಂದು ದಿನ ಮುಂಚೆ ಕರ್ನಾಟಕ ಹಿಸ್ಟ್ರಿ ಬಗ್ಗೆ ನಾನು ಒಂದು ವೀಡಿಯೋ ಬಿಟ್ಟಿದ್ದೀನಿ ಅದನ್ನು ನೋಡಬೇಕು ಆಮೇಲೆ ಡೈರೆಕ್ಟು ಪ್ರಿನ್ಸಿಪಲ್ಸನ್ನು ಹತ್ತು ನಿಮಿಷದಲ್ಲಿ ಕಲಿಯೋದಂಗೆ ಅದನ್ನು ನೀವು ನೋಡಬೇಕು ಇಷ್ಟೆಲ್ಲ ವೀಡಿಯೋಗಳು ಲಾ ಸತಿ ಇರೋದನ್ನು ನೀವು ಇಷ್ಟಾದರೂ ನೀವು ನೋಡಲೇಬೇಕು ಓಕೆ ಅಷ್ಟನ್ನು ನೋಡಿ ಆಲ್ ದಿ ವೆರಿ ಬೆಸ್ಟ್ ಗಾಡ್ ಬ್ಲೆಸ್ ಥ್ಯಾಂಕ್ ಯು ಜೈ ಹಿಂದ್